ಮಹಾಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೆಯಲ್ಲಿದ್ದುಕೊಂಡು ವಾರಣಾವತೆಯಲ್ಲಿ ಪಾಂಡವರು ಭೀಮ ಧರ್ಮರಾಜ ಎಲ್ಲ ನೋಡ್ತಾ ಇದ್ದಾರೆ. ಧರ್ಮರಾಜ ನೋಡ್ತಾ ಇದ್ದಾನೆ, ಭೀಮ ಜೊತೆಗೆ ಇದ್ದಾನೆ, ಮಾತಾಡ್ತಾ ಇದ್ದಾರೆ. ಈ ಮನೆ, ಈ ಪರಿಸ್ಥಿತಿ ಏನಿದು? ಪಿತ್ರ ಕನೀಯ ಸಾ ಸ್ನೇಹಾತ್ ಬುದ್ಧಿಮಂತೋ ಶುಭಂ ಗೃಹಂ ಇಮಾಂ ತು ತಾಂ ಮಹಾಬುದ್ಧಿರ್ ವಿದುರೋ ದೃಷ್ಟವಾಂಸ್ತದ. ಇದೆಲ್ಲ ಬುದ್ಧಿವಂತನಾದ ವಿದುರ ದೂರದಿಂದಲೇ ತನ್ನ ಬುದ್ಧಿಬಲದಿಂದಲೇ ಅರ್ಥ ಮಾಡಿಕೊಂಡ. ಅರ್ಥ ಮಾಡಿಕೊಂಡು ಆಪದಂ ತೇನ ಮಾಂ ಪಾರ್ಥಸ ಸಂಬೋಧಿತವಾನ್ ಪುರ. ಹೀಗೆ ಮುಂದೆ ನಿನಗೆ ಆಪದ ಬರಲಿದೆ ಎಂದು ತಿಳ್ಕೊಂಡು ನನಗೆ ಮುಂದೆ ಎಚ್ಚರಿಕೆ ಕೊಡ್ತಾರೆ, ಹೇಳ್ತಾರ, ಮುಂದೆ ಎಚ್ಚರಿಕೆಯನ್ನು ನನಗೆ ಮಾಡಿದ್ದಾರೆ. ಓ, ಹೀಗೆ ಆಗಲಿದೆ, ನನಗೆ ನೋಡಿದ್ದರೆ ಈ ಪರಿಸ್ಥಿತಿ, ದುರ್ಯೋಧನ ನಡತೆ, ಮಾತು ಏನೇನೋ ನೋಡಿದ್ದರೆ ಇವು ಇಂಥದ್ದೇನೋ ಮಾಡ್ತಾ ಇದ್ದಾನೆ ಅನಿಸುತ್ತಾ ಇದೆ, ನೀವು ನೋಡ್ಕೋ ಎಂದು ಹೇಳ್ತ. ಅದರಿಂದ ಧರ್ಮರಾಜ ಹೇಳ್ತಾನೆ, ವಿದುರ ಇದನ್ನು ಮುಂಚೆನೇ ಗೊತ್ತು ಮಾಡಿಕೊಂಡು ಇಂಥದ್ದು ಆಗುವ ಸಾಧ್ಯತೆ ಇದೆ ಎಂದು ನನಗೆ ಯಾವುದು ಹೇಳಿದ್ದರೋ ಇಲ್ಲಿ ಬಂದು ನೋಡಿದ್ದರೆ ಹಾಗೇ ಆಗ್ತಾ ಇದೆ. ಅಂದರೆ ವಿದುರನಿಗೆ ಮುಂಚೆ ಎಲ್ಲ ಹೇಗೆ ಗೊತ್ತ ನೋಡಿ. ತೇವ ಎಂಬೋಧಿತಾಸ್ತೇನ ಬುದ್ಧಿವಂತೋ ಅಶಿವಂ ಗೃಹಂ. ಅದರಿಂದ ಅವನು ನಮಗೆ ಈ ಅಶಿವಂ ಅಂದರೆ ಈ ಮನೆಯೇ ಒಂದು ಅಮಂಗಳಕರವಾದ ಮನೆ ಇದೆ, ಅಂದರೆ ಹಾನಿಕರವಾದ. ಅಶಿವಂ ಅಂದರೆ ನಮಗೆ ನಾಶ ಮಾಡುವಂಥ, ಹಾನಿ ಮಾಡುವಂಥ ಮನೆ ಇದೆ ಎಂದು ಮೊದಲೇ ಹೇಳಿದ್ದಾರೆ ಆಚಾರ್ಯೈ ಸುಕೃತಂಗೂಢೈರ್ ದುರ್ಯೋಧನ ವಶಾನುಗೈ. ಆಚಾರ್ಯೈ ಸುಕೃತಂ ಗೂಢೈ ತೇ ವಯಂ ಬೋಧಿತಾಸ್ತೇನ ಬುದ್ಧಿವಂತೋ ಅಶಿವಂ ಗೃಹಂ ಅನಾರ್ಯೈ ಸುಕೃತಂ ಗೂಢೈ. ಓಹೋ, ದುರ್ಯೋಧನ ವಶಾನುಗೈ, ದುರ್ಯೋಧನ ಅಧೀನದಲ್ಲಿರುವಂಥ ಅವರಿಗೆ ಆಚಾರ್ಯರು ಅಂದರೆ ಮಾರ್ಗದರ್ಶಕರು, ಸಲಹೆ ಹೇಳ್ತಾರ, ಸಲಹ ಕೊಡುವವರು, ದುರ್ಯೋಧನಿಗೆ ಮಾರ್ಗದರ್ಶನ ಮಾಡುವವರು, ಸಲಹ ಕೊಡುವ ಯಾವ ಆಚಾರ್ಯರಿದ್ದಾರೋ ದುರ್ಯೋಧನ ಹಣ ತಿಂದು ಅವರಿಗೆ ಕೊಡುವ ಸಲಹೆ ಇದು. ಅವರಿಂದ ಇದೆಲ್ಲ ನಡೆಯಿತು. ಭೀಮ ಹೇಳ್ತಾನೆ, ಯದಿದಂ ಗೃಹಮಾಗ್ನೇಯಂ ವಿಹಿತಂ ಮನ್ಯತೆ ಭವಾನ್ ತತ್ರೈವ ಸಾಧು ಗಚ್ಚಾಮೋ ಯತ್ರ ಪೂರ್ವೋಷಿತಾವಯಂ. ಹಾಗಾದರೆ ಭೀಮ ಹೇಳ್ತಾನೆ, ಹೌದು, ನೀವು ನಿಮಗೆ ಅನಿಸಿದ್ದರೆ ಇದೇನೋ ದಹ್ಯವಾದ ಪದಾರ್ಥ, ಸುಟ್ಟು ಹೋಗುವ ಪದಾರ್ಥದಿಂದ ಮನೆ ಮಾಡಿದ್ದಾರೆ ಎಂದು ನಿಮಗೆ ಅನಿಸಿದ್ದರೆ ಇಲ್ಲಿ ಬರುವಕ್ಕೆ ಮುಂಚೆ ನಮ್ಮನ್ನು ಒಂದು ದಿವಸ ಬೇರೆ ಇಟ್ಟರು, ನಾವು ಬೇರೆ ಇದ್ದೀವಿ ಈ ಊರಿಗೆ. ವಾರಣಾವತಕ್ಕೂ ಬಂದಾಗ ಎಲ್ಲೋ ಸ್ವಲ್ಪ ಇದ್ದೀವಿ ಟೆಂಟ್ನಲ್ಲಿ ತಾತ್ಕಾಲಿಕವಾಗಿ, ಅಲ್ಲೇ ಹೋಗೋಣ, ಅಲ್ಲೇ ಇರೋಣ, ಇದೇಕೆ? ಯಾರು? ಭೀಮಸೇನ ಹೇಳ್ತಾನೆ, ಯದಿದಂ ಗೃಹಮಾಗ್ನೇಯಂ ವಿಹಿತಂ ಮನ್ಯತೆ ಭವಾನ್. ಮೊದಲಿದ್ದಾರೆ ಎಂದು ಇಲ್ಲಿ ಹೇಳಲಿಲ್ಲವೇ? ಜಗ್ಮುರಾವಸತಂ ಪಶ್ಚಾತ್ ಪುರೋಚನ ಪುರಸ್ಸರ ತೇಭ್ಯೋ ಭಕ್ಷಾಣಿ ಪುನಪಾನಾನಿ ಸತ್ಕೃತಾಸ್ತೇನ ಸುಮಹಾರ್ಹ ಪರಿಚ್ಛದ ಉಪಾಸ್ಯ ಮಾನಾ ಪುರುಷೈರುಷಕ್ಪುರ ನಿವಾಸಿಭಿ ದಶರಾತ್ರೋಷಿತಾನಾಂ ತು ತತ್ರ ತೇಷಾಂ ಪುರೋಚನ. ತತ್ರ ತೇಷಾಂ ಪುರೋಚನ ನಿವೇದಯಾಮಾಸ ಗೃಹಂ ಶಿವಾಖ್ಯಮಶಿವಂತದ. ಆಹಾ, 10 ದಿವಸ ಮೊದಲು ಅಲ್ಲೇ ಇದ್ದರಂತೆ ಬೇರೆ ಕಡೆ, ಈಗ ಗೊತ್ತಾಯಿತು. ಅದು ಹಿಂದಿನ ಶ್ಲೋಕ ಓದಿದರೆ, ಊರಿಗೆ ಬಂದು ಆ ಊರನ್ನು ನೋಡಿಕೊಂಡು ಎಲ್ಲ ಅವರು ತಾತ್ಕಾಲಿಕವಾಗಿ ಅಲ್ಲೇನೋ ಕೊಟ್ಟರು, ಅಲ್ಲೇ ಇದ್ದರು 10 ದಿವಸ. ಜಗ್ಮುರಾವಸ ತಂಪಶ್ಚಾತ್, ಹಾಂ, ಉಪತಸ್ತು ನರಶ್ರೇಷ್ಠ ಅರ್ಚಿತಾಶ್ಚ ನರೈ ಪೌರೈ ಪಾಂಡವ ಭರತ ಋಷಭ ಜಗ್ಮುರಾವಸ ತಂಪಶ್ಚಾತ್ ಪುರೋಚನ ಪುರಸ್ಕೃತ ತೇಭ್ಯೋ ಭಕ್ಷಾನ್ನ ಪಾನಾನಿ ಶಯನಾನಿ ಶುಭಾನಿ ಚ
ಆಸನಾನಿ ಚ ಮುಖ್ಯಾನಿ ಪ್ರದದೌ ಸ ಪುರೋಚನಃ ತತ್ರ ತೇ ಸತ್ಕೃತಾಸ್ತೇನ ಮಹಸುಮಹಾರ್ಹ ಪರಿಚ್ಛದ ಉಪಾಸ್ಯಮಾನಾ ಪುರುಷೈರೋಷು ಪುರ ನಿವಾಸಿಭಿಃ. ನಗರದಲ್ಲೇ ಇದ್ದಾರಂತೆ ಕೆಲವು ದಿವಸ. ಇದು ಇವರಿಗೋಸ್ಕರ ಪ್ರತ್ಯೇಕವಾಗಿ ಕಟ್ಟಿರುವ ಮನೆ ಬೇರೆ. ಮೊದಲು ನಗರದಲ್ಲಿ ಊರಿನ ಮನೆ ಜನರ ಜೊತೆಗೆ ಇದ್ದರು ಕೆಲವು ದಿವಸ. ಎಲ್ಲಿ ಅದು? ದಶರೋತ್ರ ದಶರಾತ್ರೋಷಿ ತಾನಾಂತು ತತ್ರ ತೇಷಾಂ ಪುರೋಚನಃ. ಹಿಂದಿನ ಶ್ಲೋಕಗಳು ಓದ್ತಾ ಇದ್ದೇನೆ, ನಿನ್ನೆ ಬೇಗ ಬೇಗ ಓದ್ಬಿಟ್ಟೆ. 10 ದಿವಸ ಅಲ್ಲಿ ಅವರ ಜೊತೆಗೆ ಇದ್ದರು, ಆ ಊರಿನ ಜನರ ಜೊತೆಗೆ. ಆವಾಗ ಪುರೋಚನ ಹೇಳಿ, ನಿಮಗೋಸ್ಕರ ಒಳ್ಳೆಯದು ಕಟ್ಟಿಸ್ತೀವಿ, ಅಲ್ಲಿಗೆ ಬನ್ನಿ. ಅಲ್ಲಿ ಬಂದಾಗ ನೋಡಿದ್ದರೆ ಇದೆಲ್ಲ ಗೊತ್ತಾಯಿತು. ಸೊ ದಶರಾತ್ರ ಅಲ್ಲಿ 10 ದಿವಸ ಇದ್ದು ಇಲ್ಲಿಗೆ ಬಂದಿದ್ದೇವೆ, ಬಂದಿದ್ದಾರೆ. ತತ್ರ ತೇಷಾಂ ಪುರೋಚನ ನಿವೇದಯಾಮಾಸ ಗೃಹಂ. ಪುರೋಚನ ಬಂದು ತೋರಿಸ್ತಾ ಇದ್ದಾರೆ, ನಿಮಗೋಸ್ಕರ ಸ್ಪೆಷಲ್ಲಾಗಿ ಸುಂದರವಾದ ಮನೆ ಕಟ್ಟಿದ್ದೇವೆ, ನಿಮಗೆ ನೋಡಿದರೆ ಎಷ್ಟು ಇಷ್ಟವಾಗ್ತದಂದರೆ ಈಗ ನೀವು ಇದು ಬಿಟ್ಟು ಹೋಗುವುದೇ ಇಲ್ಲ, ಹಸ್ತಿನಾಪುರಕ್ಕೂ ಹೋಗಲ್ಲ, ಅಷ್ಟು ಒಳ್ಳೆಯ ಮನೆ ಇದೆ, ಬನ್ನಿ 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 ಎಂದು ಪುರೋಚನ ಕರ್ಕೊಂಡು ಹೋದ. ಸೊ ನಿವೇದಯಾಮಾಸ ಗೃಹಂ ಶಿವಾಖ್ಯಮ ಶಿವಂತದ, ಶಿವಾಖ್ಯಮ ಶಿವಂತದ, ಕರೆಕ್ಟ್. ತತ್ರ ತೇ ಪುರುಷ ವ್ಯಾಘ್ರ ವಿವಿಷುಸ್ವ ಪರಿಚ್ಛದ. ಈ ಮನೆ, ಇದು ಅರಗಿನ ಮನೆ. ಈ ಅರಗಿನ ಮನೆಗೆ ಬಂದು ಬರುವಕ್ಕೆ ಮುಂಚೆ 10 ದಿವಸ ಊರಿನಲ್ಲಿದ್ದರು. ಎಲ್ಲೋ ಒಂದು ಟೆಂಟೇಟಿವ್ ತಾತ್ಕಾಲಿಕ ಮನೆ, ಯಾರೋ ಮನೆಯಲ್ಲಿ. ತತ್ವಗಾರಂ ಅಭಿಪ್ರೇಕ್ಷ 22 12 ನಂತರ ತಚ್ಚಾಗಾರಂ ಅಭಿಪ್ರೇಕ್ಷ ತತ್ವಗಾರ ಅಭಿಪ್ರೇಕ್ಷ ಸರ್ವಧರ್ಮ ವಿಶಾರದ ಉವಾಚಾಜ್ಞೇಯಮಿತ್ಯೇವ. ಅದು ನೋಡಿ, ಈ ಮನೆ ನೋಡಿ, ಒಳಗೆ ಹೋದಿ ಮುಟ್ಟಿ ನೋಡಿದಾಗ ಇದೆಲ್ಲ ಆಗ್ನೇಯಂ ಅಂದರೆ ಬೇಗ ಸುಟ್ಟು ಹೋಗುವಂಥ ದಹ್ಯ ಪದಾರ್ಥದಿಂದ ತಯಾರಾಗಿದೆ ಎಂದು ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ 10 ದಿವಸ ಬೇರೆ ಕಡೆ ಇದ್ದಾರೆ. ಹಾಂ, ಈಗ ಇಲ್ಲಿ ನೋಡಿ. ಸೊ ಪುರೋಚನಸ್ಯ ವಚನಾತ್ ಕೈಲಾಸಮಿವ ಗುಹ್ಯಕ. ಓಕೆ, ಕೃತಂ ಹಿ ಕೈಲಾಸಮಿವ ಗುಹ್ಯಕ. ಇಲ್ಲಿದೆ, ಕೈಲಾಸಮಿವ ಗುಹ್ಯಕ ಮುಜಃ ಶರವಲ್ಕಃ ಇಮಾ ಇಮಮಾಪದಂ ಭಾವಿನಿ ದುಷ್ಟತ್ವ ತರ್ಕತಸ್ತೇನ ಹೇತುನ ಶಿವಂ ಗೃಹಮಿತ್ಯಸ್ಮಿನ್ ಬೋಧಿತವಾನಿತಿ ಸಂಬಂಧಃ. ಗುಹ್ಯಕಃ ತಚ್ಚಾಗ ಉವಾಚ ಜಿಗ್ರಹಣೋಸ್ಯ ವಸಾಗಂಧಂ ಸರ್ಪಿರ್ಜತು ವಿಮಿಶ್ರಿತಂ. ಇಲ್ಲಿ ವಾಸನ ಬರುತ್ತಾ ಇದೆ ಎಲ್ಲ ಅದು ನಿನ್ನೆ ಹೇಳಿದ್ದೇವೆ, ಅದು ಬೇಡ, ಮುಂದೆ ಹೋಗೋಣ. ಭೀಮ ಹೇಳ್ತಾನೆ ಈಗ, ಯದಿದಂ ಗುಹ್ಯಂ ಆಗ್ನೇಯಂ, ಇದು ದಹ್ಯ ಪದಾರ್ಥದಿಂದ ತಯಾರಾಗಿದೆ ಎಂದು ಅನಿಸಿದ್ದರೆ ಅಣ್ಣ ನಾವು ಅಲ್ಲಿ ಹಿಂದಿನ ಮನೆಗೆ ಹೋಗೋಣ, ಇಲ್ಲಿ 10 ದಿವಸ ಇದ್ದೀವಲ್ಲ, ಅಲ್ಲಿಗೆ ಹೋಗೋಣ, ಇಲ್ಲಿ ಬೇಡ. ತಥೈವ ಸಾಧು ಗಚ್ಚಾಮೋ ಯತ್ರ ಪೂರ್ವೋಷಿತಾವಯಂ. ಇದಿಷ್ಟರ ಏನು ಹೇಳ್ತಾನೆ, ಇಹ ಯತ್ತೈರ್ ನಿರಾಕಾರೈರ್ ವಸ್ತವ್ಯಮಿತಿ ರೋಚಯೆ. ಧರ್ಮರಾಜ ಹೇಳ್ತಾನೆ, ಅಪ್ರಮತ್ತೈರ್ ವಿಚಿನ್ವದ್ಭಿರ್ ಗತಿಮಿಷ್ಟಾಂ ಧ್ರುವ ಧ್ರುವಾಮಿತಃ. 21 ಯೋಗರೂಪಕೇಣ ಗೃಹವಾಸ ಕರ್ತವ್ಯಮಃ ನಿರಾಕಾರೈ ಅನಾವಿಷ್ಕೃತ ಬಾಹ್ಯಚೇಷ್ಟ ಇಷ್ಟಾಂಗತಿಂ ನಿರುಪದ್ರವಂ ಮಾರ್ಗಂ ಇಷ್ಟಾಂಗತಿಂ ವಸ್ತವ್ಯಮಿತಿ ಅಪ್ರಮತ್ತೈರ್ ವಿಚಿನ್ವದ್ಭಿರ್ ಗತಿಮಿಷ್ಟಾಂ ಧ್ರುವಾಮಿತಃ ಪಕ್ಷೇ ಇಹ ದೇಹೇ ನಿರಾಕಾರೈರಾಕಾರವಿಶೇಷಮನಾಲಂಬ್ಯಸ್ಥೇಯಂ ಯತ್ತೈ ಶಮಾದಿಪರೈ ಅಪ್ರಮತ್ತೈ ಸ್ಮೃತಿವದ್ಭಿಧ್ರುವಾಂಗತಿಂ ಮೋಕ್ಷಂ. ಯದಿ ಅಪ್ರಮತ್ತೈರ್ವಿಚಿನ್ಬದ್ಭಿರ್ಗತಿಮಿಷ್ಟಾಂ ಧ್ರುವಾಮಿತಿ ವಿತಿ ಇತಃ. ನಾವು ಇಲ್ಲಿ ಬಂದು ಮತ್ತೆ ಹೋಗ್ತಾ ಇದ್ದೀವಿ ಅಂದರೆ ನಮಗೇನೋ ಸಂದೇಹ ಬಂತು ಎಂದು ಅವನ ಹೆಸರೇನು ಪುರೋಚನ, ಪುರೋಚನಿಗೆ ಅನಿಸಬಾರದು. ನಾವು ಅವರ ಮಾತನ್ನು ನಂಬಿದ್ದೇವೆ, ಅವರ ಷಡ್ಯಂತ್ರವು ಗೊತ್ತಾಗ್ತಾ ಇಲ್ಲ ನಮಗೆ, ಅವರ ಮೇಲೆ ನಂಬಿಕೆ ಇದೆ ಎದ್ದಂತೆ ನಮ್ಮ ಮುಖದಲ್ಲಿ ಏನು ತೋರಿಸದೆ ಸಂತೋಷವಾಗಿದ್ದೇವೆ ಎಂದಂತೆ ನಟಿಸುತ್ತಾ ಒಳಗೆ ಸಂದೇಹವಿರಲಿ, ಹೊರಗೆ ಮಾತ್ರ ಸಂದೇಹವನ್ನು ತೋರಿಸಬಾರದು. ಇಲ್ಲೇ ಇರೋಣ, ಇಲ್ಲಿದ್ದು ನಮಗೆ ನಿಜವಾದ ಒಂದು ಸ್ಥಿರವಾದ ಜಾಗಕ್ಕೆ ಅಂದರೆ ಮತ್ತೆ ದುರ್ಯೋಧನನ ಈ ಪ್ರಯತ್ನಗಳು ಸಾಯಿಸುವ ಪ್ರಯತ್ನಗಳಿಗೆ
ಸಿಗದಂತೆ ಜಾಗ, ಒಂದು ಸ್ಥಿರವಾದ ಜಾಗ ಸಿಕ್ಕುವವರೆಗೂ ಇಲ್ಲೇ ಇದ್ದು ಬೇರೆ ಜಾಗ ಹುಡುಕೊಂಡು ಅಲ್ಲಿಗೆ ಹೋಗಿಬಿಡೋಣ. ಅಷ್ಟುವರೆಗೂ ಇಲ್ಲೇ ತಾತ್ಕಾಲಿಕವಾಗಿ ಜೋಪಾನವಾಗಿ ಎಲ್ಲ ಕಡೆ ನೋಡ್ಕೊಳ್ತಾ ಇರೋಣ, ನಂಬಿತ್ತೇವೆ ಎಂದಂತೆ. ಇಲ್ಲದಿದ್ದರೆ ಅವರು ನಂಬಲಿಲ್ಲ, ಗೊತ್ತಾಯಿತು ಅಂದರೆ ಈಗ ಅವರು ಇನ್ನೊಂದು ದೊಡ್ಡ ಪ್ಲ್ಯಾನ್ ಮಾಡ್ತಾರೆ. ಅವರು ಮಾಡಿರುವ ಪ್ಲ್ಯಾನ್ ನಾವು ಹೀಗೆ ಗೊತ್ತಿಲ್ಲದಂತೆ ನಂಬುತ್ತೇವೆ ಅಂತ ಇಲ್ಲೇ ಇರೋಣ, ಧರ್ಮರಾಜನ ಪ್ಲ್ಯಾನ್ ನೋಡಿ. ಸೊ ಎತ್ತೈರ್ ನಿರಾಕಾರ, ನಿರಾಕಾರ ಅಂದರೆ ಮುಖದಲ್ಲಿ ನಿಮ್ಮ ಮನಸ್ಸಿನ ಭಾವ ಗೊತ್ತಾಗಬಾರದು. ಎತ್ತೈರ್ ನಿರಾಕಾರೈರ್ ವಸ್ತವ್ಯಮಿತಿ ರೋಚಯೆ, ಇಲ್ಲೇ ಇರಬೇಕು ಎಂದು ನನಗೆ ಅನಿಸುತ್ತಾ ಇದೆ. ಅಪ್ರಮತ್ತೈರ್ ವಿಚಿನ್ವದ್ಭಿ, ಜೋಪಾನವಾಗಿರಬೇಕು. ವಿಚಿನ್ವದ್ಭಿ ಅಂದರೆ ಅಲ್ಲಿ ಇಲ್ಲಿ ನೋಡ್ಕೊಳ್ತಾ ನೋಡ್ಕೊಳ್ತಾ ಗಮನಿಸ್ತಾ ಇರಬೇಕು. ಗತಿಮಿಷ್ಟಾಂ ಧ್ರುವಾಮಿತಃ, ಇಲ್ಲಿಂದ ಒಂದು ಸ್ಥಿರವಾದ ಗತಿ. ಗತಿ ಅಂದರೆ ಇಲ್ಲಿಂದ ತಪ್ಪಿಸಿಕೊಳ್ಳುವ ದಾರಿ, ಇಲ್ಲಿಂದ ನಿಜವಾಗಿ ತಪ್ಪಿಸಿಕೊಳ್ಳುವ ದಾರಿಗೋಸ್ಕರ ಹುಡುಕುತ್ತಾ ಯೋಚನೆ ಮಾಡುತ್ತಾ ಇಲ್ಲೇ ಇರೋಣ ಎಂದು ಧರ್ಮರಾಜ ಹೇಳಿದ್ದಾರೆ. ಯದಿ ವಿಂದೇತ ಚಾಕಾರಂ ಅಸ್ಮಾಕಂ ಸ ಪುರೋಚನ, ನಮ್ಮ ಮನಸ್ಸಿನಲ್ಲಿ ಇದೇನೋ ಇದೇ ಪುರೋಚನ ಏನೋ ಮಾಡ್ತಾ ಇದ್ದಾನೆ ಎಂದು ನಮ್ಮ ಮಾತಿನಲ್ಲಿ ನಡತೆಯಲ್ಲಿ ಗೊತ್ತಾಗಿಬಿಟ್ಟರೆ ಕ್ಷಿಪ್ರಕಾರಿ ತಥೋ ಭೂತ್ವ ಪ್ರಸಹ್ಯಾಪಿ ದಹೇತನಃ, ಆವಾಗ ಇನ್ನು ಬೇಗ ಒಂದು ಗಂಟೆ ಎರಡು ಗಂಟೆದಲ್ಲೇ ಆಗಾಗ ತಕ್ಷಣವೇ ನಮ್ಮನ್ನು ಸುಟ್ಟು ಹಾಕಿಬಿಡಬಹುದು ಅಲ್ಲವೇ. ಆಯ್ತಾಯ್ತು ಹೋಗೋಣ ಎಂದು ಆ ಒಂದು ಗಂಟೆ ಎರಡು ಗಂಟೆಯಲ್ಲೇ ಜನರು ನೋಡಿ, ನಾವು ಗೊತ್ತಾಗಿದೆ ಓಡಿ ಹೋಗ್ತಾ ಇದ್ದೀವಿ ಎಂದು ಗೊತ್ತಾಗಿಬಿಟ್ಟರೆ ತಕ್ಷಣವೇ ಒಂದು ಗಂಟೆಯಲ್ಲಿ ಏನು ಮಾಡಿಬಿಟ್ಟು ಸುಟ್ಟೆ ಹಾಕಿಬಿಡ್ತಾರೆ ಅಲ್ಲವೇ. ಅಂದರೆ ಹೇಗಾದರೂ ಸಾಯಿಸಬೇಕೆಂದು ಬಂದರು. ಅವನು ಇನ್ನೂ ಅರ್ಜೆಂಟ್ನಲ್ಲಿ ಏನೋ ಮಾಡಿಬಿಟ್ಟರೆ ಈಗ ಅರ್ಜೆಂಟ್ನಲ್ಲಿ ಓಡಿ ಹೋಗುವುದಕ್ಕೆ ನಮಗೇನು ದಾರಿ ಇಲ್ಲ, ನಾವೇನು ಯೋಚನೆಯೂ ಮಾಡಲಿಲ್ಲ. ಅದು ಅಷ್ಟರಲ್ಲೇ ನಾವು ಈ ಒಂದು ಗಂಟೆ ಇಷ್ಟರಲ್ಲೇ ಬೇಗ ಅರ್ಜೆಂಟ್ನಲ್ಲಿ ಇನ್ನೇನೋ ಮಾಡಿಬಿಟ್ಟು ಸುಟ್ಟು ಹಾಕಬಹುದು. ಅದಕ್ಕಿಂತ ನಾವು ಏನು ಗೊತ್ತಿಲ್ಲದಂತೆ ಇದ್ದು ಇಲ್ಲಿಂದ ತಪ್ಪಿಸಿಕೊಳ್ಳುವ ದಾರಿ ಮಾಡಿಕೊಳ್ತಾ ಹೋಗುವುದೇ ಒಳ್ಳೆಯದು ನೋಡಿ. ಕ್ಷಿಪ್ರಕಾರಿ ತಥೋ ಭೂತ್ವ ಪ್ರಸಹ್ಯಾಪಿ ದಹೇತನಃ, ಬೇಗ ಅರ್ಜೆಂಟ್ಲಿ ನಮ್ಮನ್ನು ಸಾಯಿಸಿಬಿಡ್ತಾನೆ. ಪ್ರಸಹ್ಯ ಅರ್ಜೆಂಟ್ಲಿ, ಕ್ಷಿಪ್ರಕಾರಿ ತಥೋ ಭೂತ್ವ, ಬಲವಂತವಾಗಿ ಅರ್ಜೆಂಟ್ಲಿ ನಮ್ಮನ್ನು ಇಲ್ಲೇ ಸುಟ್ಟು ಹಾಕಬಹುದು. ಗೊತ್ತಾಯಿತು ಅಂದರೆ ಸಾಕು, ಬಾಗಿಲು ಮುಚ್ಚಿ ಈಗಲೇ ಬರ್ತೀನಿ ಒಂದು ನಿಮಿಷ ಇರು ಎಂದು, ಒಂದೇ ನಿಮಿಷ ಈಗಲೇ ಆಯ್ತು ಹೋಗೋಣ ಹೋಗೋಣ ಒಂದೇ ನಿಮಿಷ ಎಂದು ಅಲ್ಲೇ ಇಟ್ಟು ಬಾಗಿಲು ಮುಚ್ಚಿ ಈಗಲೇ ಸುಟ್ಟು ಹಾಕಿದರೂ ಹಾಕಬಹುದು ಅಲ್ಲವೇ. ಗೊತ್ತಾಯ್ತಲ್ಲ, ಗೊತ್ತಾದ ನಂತರ ನಿಸಿ ಅವರು ಮಾಡುತ್ತಿರುವ ಕೆಟ್ಟ ಕೆಲಸ ಗೊತ್ತಾಯಿತು ಅಂದರೆ ಗೊತ್ತಾದ ನಂತರ ಏನು ಮಾಡಿದ್ದರು ಭಯಂಕರ, ಅವರಿಗೆ ಕೆಟ್ಟ ಹೆಸರು ಬರುತ್ತದೆ. ಅದರಿಂದ ಇವನಿಗೆ ಹೊರಗೆ ಬಿಡಬಾರದು, ಈಗಲೇ ಸಾಯಿಸಿಬಿಡೋಣ ಎಂದು ಮಾಡ್ತಾರೆ ಅಲ್ಲವೇ. ಕಳ್ಳರು ಕಳ್ಳ ಬಂದಿದ್ದಾನೆ ಎಂದು ನಾವು ನೋಡಿದ್ದರೆ ಇವನು ಸಾಕ್ಷ್ಯ ಹೇಳಬಹುದು ಪೊಲೀಸ್ಗೆ ಎಂದು ನಮ್ಮನ್ನೇ ಸಾಯಿಸ್ತಾನೆ ಮೊದಲು. ಏಕೆ ನಮ್ಗೆ ಗೊತ್ತಾಯ್ತಲ್ಲ, ಗೊತ್ತಾಯ್ತಂದರೆ ಇನ್ನು ಅರ್ಜೆಂಟ್ ಮಾಡಿ ಏನೇನೋ ಇನ್ನೂ ಕೆಟ್ಟದ್ದು ಮಾಡ್ತಾನೆ. ಅದರಿಂದ ನಾವು ಅವರಿಗೆ ಗೊತ್ತಾಗದಂತೆ ಇದ್ದರೆ ಅವರು ನಿಧಾನವಾಗಿ ಸಿಹಿಯಾಗಿ ಮಾತಾಡ್ತಾನೆ ಏನೋ ಮಾಡ್ತಾ, ಆ ಟೈಮ್ ನೋಡಿಕೊಂಡು ಇನ್ನು 4 ದಿವಸ 10 ದಿವಸ ಸ್ವಲ್ಪ ಡಿಲೇ ಮಾಡಿ ಅವನು ನಂಬುತ್ತಾ ಇದ್ದೇವೆ ಎಂದು ಸ್ವಲ್ಪ ಇನ್ನೂ ಅವ್ರ ಜೊತೆಗೆ ಸಿಹಿ ಮಾತಾಡಿ ಮಾತಾಡಿ ಆ 10 ದಿವಸದಲ್ಲಿ ಏನೂ ತಯಾರು ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗೋಣ. ಹಾಗೆ ಮಾಡಿದರೆ ಒಳ್ಳೆಯದು. ನಾವು ಹೀಗೆ ಅವ್ರದ್ದು ಗೊತ್ತಾಯಿತು ಗೊತ್ತಾಯಿತು ಅಂತ ಮಾಡಿಬಿಟ್ಟರೆ ಈಗ ಅವರಿಗೆ ಗೊತ್ತಾಯಿತು ಅಂದರೆ ಈಗ ಇನ್ನೇನು ಆಗುತ್ತದೆ, ಏನು ಎರಡಾಗುತ್ತದೆ ನೋಡಿ. ಪಾಂಡವರಿಗೆ ಗೊತ್ತಾಯಿತು ಎಂದು ಪಾಂಡವರೇ ಇವನನ್ನು ಸಾಯಿಸ್ತಾರೇನೋ ಎಂದು ಭಯ ಇರುತ್ತದಲ್ಲ ಪುರೋಚನಿಗೆ, ಯಾಕಂದರೆ ಅವರು ರಾಜಕುಮಾರರು, ಅಸ್ತ್ರಗಳಿವೆ ಕೈಯಲ್ಲಿ, ನನ್ನನ್ನೇ ಸಾಯಿಸ್ತಾರೆ, ನಾನು ಹೇಗಾದರೂ ಸತ್ತು ಹೋಗ್ತಾ ಇದ್ದೀನಿ. ಏಕೆ ಇವರು ಗೊತ್ತಾಗಿ ಸಂದೇಹವಾಯಿತು ಅಂದರೆ ನನ್ನನ್ನೇ ಸಾಯಿಸ್ತಾರೆ. ನಾನು ಸತ್ತು ಹೋಗಿ ಮುಂಚೆ ಇವರನ್ನೇ ಸಾಯಿಸಿಬಿಟ್ರೆ ಎನಿವೇ ನಾನು ಸತ್ತೇ ಹೋಗ್ತಾ ಇದ್ದೀನಿ, ಸತ್ತು ಹೋಗುವುದು ಇದ್ದೇ ಇದೆ, ಒಬ್ಬರನ್ನು ಸಾಯಿಸೇ ಬಿಟ್ಟು ಹೋಗ್ತೀನಿ ನಾನು, ಈ ಸಾಹಸ ಮಾಡ್ತಾರಲ್ಲ ಅದಕ್ಕೋಸ್ಕರ ಇನ್ನೇನೋ ದುಸ್ಸಾಹಸ ಮಾಡಬಹುದು. ಆದ್ದರಿಂದ ದುಸ್ಸಾಹಸಕ್ಕೆ ಅವಕಾಶ ಕೊಡಬಾರದು. ನಾವು ನಂಬುತ್ತಾ ಇದ್ದರೆ ಅವನು ಇನ್ನೂ ಸ್ವಲ್ಪ ತಡೆ ಮಾಡ್ತಾನೆ, ಆ ತಡೆ ಮಾಡಿ ಅದರಿಂದ ನಾವು ತಪ್ಪಿಸ್ಕೊಂಡು ಹೋಗೋಣ. ಇಹ ಎತ್ತೈರ್ ನಿರಾಕಾರೈರ್ ವಸ್ತವ್ಯಮಿತಿ ರೋಚಯೆ, ಎತ್ತೈಹಿ ಇಹ ಎತ್ತೈರ್ ನಿರಾಕಾರೈಹಿ ವಸ್ತವ್ಯಮಿತಿ ರೋಚಯೆ, ನಷ್ಟೈರಿವ ವಿಚಿನ್ವದ್ಭಿರ್ ಗತಿಮಿಷ್ಟಾಂ ಧ್ರುವಾಮಿತಃ,
ಯದಿ ವಿಂದೇತ ಚಾಕಾರಮಸ್ಮಾಕಂ ಹಿ ಪುರೋಚನ. ನಮ್ಮ ಮುಖದಲ್ಲಿ ಲಕ್ಷಣಗಳು ಗೊತ್ತಾಗಿವೆ ಎಂಬ ಲಕ್ಷಣ ಅವನು ತಿಳ್ಕೊಂಡು ಬಿಟ್ಟರೆ ಶೀಘ್ರಕಾರಿ ತಥೋಭೂತ್ವ ಅರ್ಜೆಂಟ್ ಮಾಡಿಬಿಟ್ಟು ಪ್ರಸಹ್ಯಾಪಿ ದಹೇತನಃ ಬಲವಂತವಾಗಿ ನಮ್ಮನ್ನು ಸುಟ್ಟು ಹಾಕಬಹುದು. ಆದ್ದರಿಂದ ನಾಯಂ ವಿಭು ವಿಭೇತ್ಯುಪಕ್ರೋಶಾತ್, ಏಕೆ ಇವನು ಇಂಥ ಕೆಟ್ಟ ಕೆಲಸ ಮಾಡುವುದಕ್ಕೆ ಯಾವುದು ಅವರೇನು ವಿಭೇತಿ ಅಂದರೆ ಭಯವೇ ಇಲ್ಲ ಅವರಿಗೆ. ಅವ್ರಿಗೇನು ಭಯ ಇಲ್ಲ, ನಾಚಿಕೆ ಇಲ್ಲ, ಎಷ್ಟು ಕೆಟ್ಟ ಕೆಲಸ ಆದರೂ ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ. ಗುಂಡಗಳನ್ನೇ ಕಳಿಸಿದರೆ ಗುಂಡಗಳು ಸಂಕೋಚ ಮಾಡ್ತಾರ, ಹೇಗಾದರೂ ಸಾಯಿಸಿಬಿಟ್ಟರೆ ಗೊತ್ತಾದರೆ ಯಾರು, ರಾಜರೇ ಅಲ್ಲವೇ ಶಿಕ್ಷೆ ಕೊಡುವುದು, ರಾಜನೇ ನಮ್ಮವರು, ಯಾರು ಶಿಕ್ಷೆ ಕೊಡ್ತಾರೆ ನೋಡಿ. ಸರ್ಕಾರೇ ನಮ್ಮದಿದ್ದರೆ, ಪೊಲೀಸ್ ಅವರು ನಮ್ಮದವರಿದ್ದರೆ, ತಪ್ಪಾದರೂ ಪೊಲೀಸ್ ಅರೆಸ್ಟ್ ಮಾಡಿದ್ದರೂ ಮೇಲಿನಿಂದ ಫೋನ್ ಬರುತ್ತದೆ ಬಿಡಿಸ್ತಾರೆ, ಅಥವಾ ಕೋರ್ಟ್ಗೆ ಹೋದರೂ ಪೊಲೀಸ್ ಅವರೇ ಅಲ್ಲವೇ ಸಾಕ್ಷ್ಯ ತೋರಿಸಬೇಕು, ಸಾಕ್ಷ್ಯವೆಲ್ಲ ನಾಶ ಮಾಡಿಬಿಟ್ಟು ಏನು ಸಾಕ್ಷ್ಯವಿಲ್ಲ ಎಂದು ಹೇಳಿಬಿಡ್ತಾರೆ. ಕೋರ್ಟು ಹೇಳ್ತದೆ ಸಾಕ್ಷ್ಯವೇ ಇಲ್ಲ, ಇದು ಸುಳ್ಳು ಕೇಸು, ತಪ್ಪು ಕೇಸು, ಇದು ಆಗಲಿಲ್ಲ ಎಂದು ಬಿಟ್ಟುಬಿಡ್ತದೆ ಅಷ್ಟೇ. ಪೊಲೀಸ್ ಕೈಯಲ್ಲೆಲ್ಲ ಇರುತ್ತದೆ. ಇವರು ಪೊಲೀಸು ಸಾಕ್ಷ್ಯಗಳೆಲ್ಲ ತೋರಿಸಬೇಕಲ್ಲವೇ ಕೋರ್ಟ್ ಎದುರಾಗಿ, ಸಾಕ್ಷ್ಯವೇ ತೋರಿಸಲ್ಲ, ಇಲ್ಲ ಏನಿಲ್ಲ ಇವನು ಮಾಡಲೇ ಇಲ್ಲ ಎಂದು ಹೇಳಿಬಿಡ್ತಾನೆ. ನಿಮಗೆ ಇವನು ಮಾಡಿದ್ದಂತೆ ಏನು ಕಂಡು ಬರಲ್ಲ, ಅವನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಹೋದ ಪೂರ್ವಚನ. ಇವನು ಸುಟ್ಟು ಹಾಕ್ತಾ ಇದ್ದಾನೆ, ಇದರಲ್ಲಿ ಏನು ಸೀಮೆ ಎಣ್ಣೆ ಜೊತೆಗೆ ಇತ್ತು, ಏನೋ ಏನು ಮ್ಯಾಚಸ್ ಇಟ್ಕೊಂಡರು, ಅದಕ್ಕೇನು ಹೇಳ್ತಾರಪ್ಪ ಬೆಂಕಿ ಪೆಟ್ಟಿಗೆ, ಅದೇನಿಲ್ಲ, ನಿಜವಾಗಿ ಅವ್ರು ನಂಬುತ್ತಾನೆ ಇದ್ದಾನೆ. ಧರ್ಮರಾಜ ಅವರಿಗೆ ಇವರ ಮೇಲೆ ನಂಬಿಕೆ ಸಂದೇಹ ಬಂದಿಲ್ಲ, ಊರಿನ ಜನರಿಗೆ ಬಂದಿಲ್ಲ, ಇದೆಲ್ಲ ಕಲ್ಪಿತ, ಅವನು ಸಾಯಿಸಿದ್ದಾನೆ ಎನ್ನುವುದು ಏನಿಲ್ಲವೇ ಇಲ್ಲ, ಚೆನ್ನಾಗೇ ನೋಡಿಕೊಂಡ ಎಂದು ಹೇಳಿಬಿಡ್ತಾನೆ. ಏನಾದರೂ ಕೇಸಿದ್ದರೆ ದುರ್ಯೋಧನ ಅಲ್ಲವೇ ಮೇಲೆ ರಾಜ, ಇವರ ಮೇಲೆ ಎನ್ಕ್ವೈರಿ ಏನದು, ಇವರ ಮೇಲೆ ತನಿಖೆ ಮಾಡಿಸಿ ಇವರಿಗೆ ಶಿಕ್ಷೆ ಕೊಡುವುದು, ಮಾಡುವವರು ಅವರು ಅಲ್ಲೇ. ಅವರು ತನಿಖೆಯಲ್ಲಿ ಹೇಳಿಬಿಡ್ತಾನೆ ಏನು ಮಾಡಲಿಲ್ಲ, ಒಳ್ಳೆಯವನು ನೋಡ್ಕೊಂಡಕ್ಕೆ ಹೋದ ಎಂದು ಹೇಳಿಬಿಡು, ರಿಪೋರ್ಟ್ ಕೊಡು, ಆಯಿತು ಅಂತ ಹೇಳಿಬಿಡು, ಮುಗೀತು. ಆದ್ದರಿಂದ ಅವನು ಧೈರ್ಯದಿಂದ ಏನಾದರೂ ಮಾಡ್ತಾನೆ ಪುರೋಚನ, ಅವರಿಗೆ ಧೈರ್ಯ ಇದೆ, ಸಪೋರ್ಟ್ ಇದೆ ದುರ್ಯೋಧನ ಕಡೆಯಿಂದ, ಏನಾದರೂ ಮಾಡ್ತಾನೆ. ಪೊಲೀಸರ ಸಪೋರ್ಟ್ ಇದ್ದರೆ ಯಾರಾದರೂ ಕಳ್ಳ ಹೆದರ್ಕೊಳ್ತಾನಾ, ನಿಮ್ಮನ್ನೇ ಹೆದರಿಸ್ತಾನೆ. ಏ ಪೊಲೀಸ್ ಕೇಳಿಬಿಡ್ತೀವಿ ಅಂತ ಹೇಳ್ಕೋ ಎಂದು ಹೇಳ್ತಾನೆ, ಹೇಳ್ಕೋ ಯಾವ ಪೊಲೀಸ್ ಬರ್ತಾನೋ ನೋಡ್ತೀನಿ ಅಂತ. ಈಗ ನಿಮಗೆ ಹೆದರಿಕೆ ಆಗಬೇಕೇ ಹೊರತು ಅವನಿಗೇನು ಹೆದರಿಕೆ ಇಲ್ಲ, ಹೇಳ್ಕೋ ಯಾವ ಪೊಲೀಸ್ ಕೇಳ್ಕೊಳ್ತೀನಿ, ಪೊಲೀಸ್ ಬರ್ತಾರ ನೋಡ್ತೀನಿ. ನಿಮ್ಮ ಪೊಲೀಸ್ ಟೆಲಿಫೋನ್ ಬಂದರೆ ಪೊಲೀಸ್ ಬರುವುದೇ ಇಲ್ಲ, ಯಾರಿಗೆ ಈ ಕೇಸ್ ಆವೋ ಇವನು ನಮ್ಮವರೇ ಅಂದವರು ಪೊಲೀಸ್ ಬರುವುದೇ ಇಲ್ಲ. ಅಥವಾ ಇಲ್ಲಿ ಫೋನ್ ಮಾಡಿದ್ದರೆ ಅವರು ಬೇರೆ ಕಡೆಗೆ ಹೋಗ್ತಾರೆ ಗೊತ್ತಾ, ಬೇರೆ ಕಡೆಗೆ ಹೋಗಿಬಿಟ್ಟು ಹಾಂ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ, ಬಂದಿದ್ದೇವೆ ನಿಮ್ಮ ಮನೆಗೆ ಬಂದಿದ್ದೇವೆ ಹೋಗ್ತಾರೆ, ಇದೇ ಅಲ್ಲವೇ ನಿಮ್ಮ ಮನೆ, ನಂಬರ್ ಬೇರೆ ಹೇಳಿ, ಇದೇ ನಂಬರ್ ಅಲ್ಲವೇ ನಿಮ್ಮದು, ಹಾಂ ಇಲ್ಲಿಗೆ ಬಂದಿದ್ದೇವೆ ಕರೆಕ್ಟ್, ನೀವು ಹೇಳಿರುವ ನಂಬರ್ ಹೇಳ್ತಾನೆ ಬೇರೆ ಮನೆಗೆ ಹೋಗ್ತಾನೆ, ಎಲ್ಲೋ ಹೋಗ್ತಾನೆ, ನೀವು ಹೋಗಿದ್ದೀವಿ ನಿಮ್ಮ ಮನೆಗೆ, ನೀವು ಅಲ್ಲಿ ಇಲ್ಲಿರಲಿಲ್ಲ, ನೀವೇ ತಪ್ಪು ನಂಬರ್ ಹೇಳಿದ್ದೀರಿ ಅಂತ. ಇದೆಲ್ಲ ಇಷ್ಟು ಮಾಡುತ್ತಾ 2 ಗಂಟೆ ಆಗಿದರೆ ಕಳ್ಳ ಹೋಗಿಬಿಡ್ತಾನೆ, 2 ಗಂಟೆ ಆಗಿಬಿಡ್ತದೆ ಮದುವೆ, ಇಂಥದ್ದು ನಾವು ನೋಡಿದ್ದೇವೆ ಹೈದರಾಬಾದ್ನಲ್ಲಿ ಹೀಗೆ ಆಯಿತು. ಇವರು ಪೊಲೀಸ್ಗೂ ಟೆಲಿಫೋನ್ ಮಾಡಿದ್ದರೆ ಈಗ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ, ನಾವು ನೈಟ್ ರೌಂಡ್ಸ್ ಇರುತ್ತವೆ ತಿರುಗುವುದಲ್ಲಿ, ಅವರ ವ್ಯಾನ್ನಲ್ಲಿ ಎಲ್ಲೋ ಬೇರೆ ಕಡೆ ಇದ್ದ, ಇಲ್ಲಿ ಪಕ್ಕಕ್ಕೆ ಪೊಲೀಸ್ ಸ್ಟೇಷನ್ ಇದೆ ಕರೆಯಬಾರದ, ಅವ್ರು ಹೇಳ್ತಾನೆ ಆ ವ್ಯಾನ್ ತಿರುಗುತ್ತದೆ, ನೈಟ್ ಡ್ಯೂಟಿ ವ್ಯಾನ್ ಇರುತ್ತದೆ, ಪೆಟ್ರೋಲಿಂಗ್ ಹೇಳ್ತಾರೆ, ಆ ವ್ಯಾನು ಗಸ್ತಿ ತಿರುಗುವ ವ್ಯಾನ್, ವ್ಯಾನ್ನಲ್ಲಿ ಪೊಲೀಸರು ಎಲ್ಲರಿದ್ದಾರೆ, ಬೇರೆ ಇದ್ದಾರೆ, ತಿರುಗುತ್ತಾ ಇದ್ದಾರೆ, ಹೇಳಿದ್ದೀವಿ ಅರ್ಜೆಂಟ್ಲಿ ಈಗ ಬರ್ತಾರೆ ಎಂದು ಎಷ್ಟೊತ್ತಾಯಿತು, 3/4 ಗಂಟೆ ಆಯಿತು, ಅಷ್ಟರೊಳಗೆ ಕಳ್ಳರು ಸುಖವಾಗಿ ಹೋಗಿಬಿಟ್ಟರು. ಅವ್ರಿಗೆ ಗೊತ್ತೇ ಆಗಲಿಲ್ಲ, ನನಗೆ ನಂತರ ಅನಿಸಿತು ಇವರು ಅವರು ಸೇರ್ಕೊಂಡಿದ್ದಿರಬಹುದು ಎಂದು, ಇಲ್ಲದಿದ್ದರೆ ಅವ್ರು ಬೇಕು ಬೇಕಷ್ಟು ಟೆಲಿಫೋನ್ ಮಾಡಿದಾಗ ಇಷ್ಟು ಡಿಲೇ ಏಕೆ, ಇಷ್ಟು ತಡೆ ಮಾಡುವುದು ಏಕೆ. ಅವರು ಬಂದು ಹಾಂ ಏನಾಯಿತು ಎಲ್ಲ ನೋಡಿ ಚೆಕ್ ಮಾಡೋದೆಲ್ಲ ಮಾಡಿಕೊಂಡು ನೀವು ಅದೇನು ಮಾಡಿದ್ದೀರಿ, ನಿಮ್ಮ ಫೋಟೋ ನಿಮ್ಮ ಹೆಸರು ಎಲ್ಲ ಬರ್ಕೊಂಡು ಹೋದರು, ಏನಾಗಲಿಲ್ಲ. ಇದೇನಪ್ಪ ಅಂದರೆ ಅವರು ಇವರು ಸೇರಿಕೊಂಡ್ರೆ ಹೀಗಾಗ್ತದೆ, ಏನಾಗಲ್ಲ. ಒಬ್ಬೊಬ್ಬ ಕಳ್ಳರನ್ನು ಹಿಡ್ಕೊಂಡರೆ ಅವರಿಗೆ ಪ್ರಮೋಷನ್, ಸಂಬಳ ಹೆಚ್ಚಾಗ್ತದೆ, ಪ್ರಮೋಷನ್ ಸಿಗ್ತದೆ, ಸಣ್ಣ ಪೊಲೀಸ್ ಆಫೀಸರ್ ಮೇಲಿನ ಪೊಲೀಸ್ ಆಫೀಸರ್ ಆಗ್ತಾನೆ ಅಲ್ಲವೇ. ಆದರೆ ಅವರಿಗೆ ನಿಜವಾಗಿ ಕಳ್ಳರನ್ನು ಹಿಡ್ಕೊಂಡರೆ ಅವರಿಗೆ ಪ್ರಮೋಷನ್ ಬರುತ್ತದೆ, ಸಂಬಳ ಹೆಚ್ಚಾಗ್ತದೆ, ಇನ್ನು ಪ್ರಮೋಷನ್ ಅಂದರೆ ಮೇಲಿನ ಆಫೀಸರ್ ಆಗುತ್ತಾನೆ, ಮೇಲಿನ ಆಫೀಸರ್ ಆದರೆ ಹಣ ಎಷ್ಟು ಸಿಗ್ತದೋ ಅದಕ್ಕಿಂತ ಕಳ್ಳರ ಜೊತೆಗೆ ಕುಮ್ಮಕ್ಕಾದರೆ ಇವನು ಕೊಡುವ ಹಣನೇ ಹೆಚ್ಚಿದೆ
ಅದಕ್ಕೋಸ್ಕರ ಏಕಪ್ಪ ನನಗೆ ಪ್ರಮೋಷನ್ ಏಕೆ, ಸಂಬಳ ಹೆಚ್ಚೇಕೆ, ಸಂಬಳ ಸ್ವಲ್ಪ, ಕಳ್ಳ ಕೊಟ್ಟಿದ್ದೇ ಕೋಟಿ ಕೋಟಿ ರೂಪಾಯಿ ಇರುತ್ತದೆ, ಇದೇ ಚೆನ್ನಾಗಿ ಅಲ್ಲ, ಕೆಲವರಿಗೆ ಅದೇ ಚೆನ್ನಾಗಿರುತ್ತೆ. ಸೊ ನಾಯಂ ಬಿಭೇತ್ಯುಪಕ್ರೋಶಾತ್, ಜನರು ಚೀಚಿ ಎಂದು ಹೇಳಿದ್ದರೆ ಇವರಿಗೇನು ಹೆದರಿಕೆ ಇಲ್ಲ. ಜನರಿಗೆ ಗೊತ್ತಾಗಿಬಿಟ್ಟರೆ ಅವರು ಕುಟುಂಬ ಜನರಿರುತ್ತಾರಲ್ಲ, ಕುಟುಂಬ ಜನರು ಪುರೋಚನ ಒಂದು ಸಲ ಸತ್ತು ಹೋದರೆ ಅಥವಾ ಬದುಕಿದ್ದರು ಗೊತ್ತಾಗಿಬಿಟ್ಟರೆ ಪುರೋಚನನೇ ಸಾಯಿಸಿಬಿಟ್ಟ ಎಂದು ಹಸ್ತಿನಾಪುರದಲ್ಲಿ ಗೊತ್ತಾಗ್ತದೆ. ಯಾರಂತೆ ಪುರೋಚನ ಪುರ ಯಾರು, ಇವ ಈ ಊರಿನವರಿಗೂ ಇವನೇ ಎಂದು ಅವರು ಮನೆಗೆ ಬಂದು ಜನರು ನೋಡ್ತಾರೆ. ಚೀಚಿ ನಾಚಿಕೆ ಇಲ್ಲ ನೋಡು, ಇವನು ಹೋಗಿ ಪಾಂಡವರನ್ನು ಸಾಯಿಸಿದ ಪಾಪಾತ್ಮ ಎಲ್ಲೂ ಹೇಳಿದ್ದರೆ ಅವರು ಕುಟುಂಬ ಜನರು ಬೇಜಾರು ಮಾಡಿಕೊಳ್ಳಬಹುದು. ಇವರನ್ನು ಬಂದಾಗ ಹೇಳಿದರೆ ಅವರಿಗೆ ಏನು ನಾಚಿಕೆನೇ ಇಲ್ಲ, ಧೈರ್ಯದಿಂದ ಇರ್ತಾನೆ. ಏನು ಮಾಡ್ತೀವಿ ಮಾಡ್ಕೋ, ಏನು ಮಾಡ್ತೀವಿ ನೀವು ಇಷ್ಟು ಮಾಡಿದ್ದರೂ ದುರ್ಯೋಧನ ಇವರಿಗೆ ಪ್ರಮೋಷನ್ ಕೊಟ್ಟು ಒಳ್ಳೆಯ ಉದ್ಯೋಗ ಕೊಡ್ತಾನೆ, ಏನು ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಹಾಗೆ ದುರ್ಯೋಧನನೇ ರಕ್ಷಣಕ್ಕಿದ್ದರೆ ಅದಕ್ಕೋಸ್ಕರ ಧರ್ಮರಾಜ ಹೇಳ್ತಾನೆ ಅವನಿಗೇನು ನಾಚಿಕೆ ಇಲ್ಲ. ಜನರು ಚೀಚಿ ಇಷ್ಟು ಇಂಥ ಕೆಟ್ಟವನ, ಪಾಂಡವರನ್ನೇ ಸಾಯಿಸಿಬಿಟ್ಟ ಎಂದು ಬೈದರೂ ಅವರಿಗೆ ನಾಚಿಕೆ ಇಲ್ಲ ಅಂಥವರು. ಅಂಥ ದುಷ್ಟನ ಕೈಯಲ್ಲಿ ನಾವು ಸತ್ತು ಹೋದರೆ ನಮಗೇನು ಪುಣ್ಯ ಬರುತ್ತದೆ? ನಾವೇನಾದರೂ ಧರ್ಮಾಚರಣೆ ಮಾಡ್ತೀವ ಇದರಿಂದ ಏಕೆ? ಸ್ವಲ್ಪ ಸುಳ್ಳು ಹೇಳಿ ನಟನ ಮಾಡಿ, ನಟನ ಅಂದರೆ ನಾಟಕ, ಗೊತ್ತಿಲ್ಲದಂತೆ ನಾಟಕ ಮಾಡಿ, ನಮಗೇನು ಸಂದೇಹವಿಲ್ಲದಂತೆ ನಾಟಕ ಮಾಡಿ, ನಾವೇ ತಪ್ಪಿಸ್ಕೊಂಡು ಹೋಗಿ ಅವನನ್ನೇ ಅಲ್ಲಿ ಸಿಕ್ಕಿಸಿಬಿಟ್ರೆ ಒಳ್ಳೆಯದಲ್ಲವೇ? ಪುರೋಚನನ್ನೇ ಇಲ್ಲಿ ಸಿಕ್ಕಿಸಿಬಿಟ್ಟು ನಾವೇ ತಪ್ಪಿಸ್ಕೊಂಡು ಹೋಗೋಣ, ಅದೇ ಒಳ್ಳೆಯದಲ್ಲವೇ? ಆದರೆ ನಾವು ತುಂಬ ಜೋಪಾನವಾಗಿರಬೇಕು. ನಾವು ಒಬ್ಬನೇ ಅಲ್ಲ ಅಲ್ಲವೇ, ಐದು ಜನರಿದ್ದೇವೆ. ಐದು ಜನರು ಹಗಲು ರಾತ್ರಿ ಕಾವಲು ನೋಡಿಕೊಂಡು ನಾವೇ ತಪ್ಪಿಸ್ಕೊಂಡು ಹೋಗ್ತೀವಿ. ನಮಗೆ ವಿದುರ ಸಪೋರ್ಟ್ ಇದ್ದಾನೆ, ಏನೂ ಸ್ವಲ್ಪ ಸಹಾಯ ಕೊಡ್ತಾನೆ, ಕಷ್ಟವೇ ಆದರೆ ತಪ್ಪಿಸ್ಕೊಂಡು ಹೋಗೋಣ. ಇದು ಧರ್ಮರಾಜರ ಪ್ಲ್ಯಾನ್. ಪ್ಲ್ಯಾನ್ಗೆ ಪ್ರತಿ ಪ್ಲ್ಯಾನ್ ಎಂದು ಹೇಳ್ತಾರೆ ಅಲ್ಲವೇ? ಯೋಜನಕ್ಕೆ ಉಲ್ಟಾ ಯೋಜನ ಅಂತಿರಬೇಕು. ಧರ್ಮದ್ವಾಪ ಅವನಿಗೆ ಅಯ್ಯೋ ಇದು ಪಾಪ ಎಂಬುದು ಭಯವಿಲ್ಲ, ಜನರು ಬೈಯುತ್ತಾರೆ ಎಂದು ಭಯವಿಲ್ಲ. ಬೈಯಲಿ, ಪಾಪ ಏನು, ನಮಗೆ ಪಾಪ ಏನಿಲ್ಲ, ಏನಿದೆ ಪಾಪ ಅಂದರೆ ನಂಬಿಕೆ ಇಲ್ಲ ಅಂತವ್ರು ಇರುತ್ತಾರೆ. ಅದರಿಂದ ತಥಾಹಿ ವರ್ತತೆ ಮಂದಃ ಸುಯೋಧನ ವಶೇ ಸ್ಥಿತಃ, ದುರ್ಯೋಧನ ಅಧೀನದಲ್ಲಿದ್ದುಕೊಂಡು ಅವರು ಹಾಗೆ ಮಾಡ್ತಾನೆ. ಎಲ್ಲಿದೆ ನಾಯಂಬಿಬೆ ತಥಾಹಿ ವರ್ತತೆ ಮಂದಃ, ಮಂದಬುದ್ಧಿ ಸುಯೋಧನ ಮತೆ ಸ್ಥಿತಃ ಅಪಿಚೇಹ ಪ್ರದಗ್ಧೇಶು ಭೀಷ್ಮೋಸ್ಮಾಸು ಪಿತಾಮಹ ಕೋಪಂ ಕುರ್ಯಾತ್ ಕಿಮರ್ಥಂ ವಾ ಕೌರವಾನ್ ಕೋಪಯೇತ ಸಹ. ಇನ್ನೊಂದು ವಿಷಯ, ಅಪಿಚಾಯಂ ಪ್ರದಗ್ಧೇಶು ಭೀಷ್ಮೋಸ್ಮಾಸು ಪಿತಾಮಹ ಕೋಪಂ ಕುರ್ಯಾತ್ ಕಿಮರ್ಥಂ ವಾ ಕೌರವಾನ್ ಕೋಪಯೇ ಕೋಪಯೀತ ಸಹ ಅಥವಾ ಪೀಹ ದಗ್ಧೇಶು ಭೀಷ್ಮೋಸ್ಮಾಕಂ ಪಿತಾಮಹ ಧರ್ಮ ಇತ್ಯೇವ ಕುಪ್ಯೇರನ್ ಏಚಾನ್ಯೇ ಕುರು ಪುಂಗಮಾಹ. ಅರ್ಥವಾಗ್ತಾ ಇಲ್ಲ. ತಥಾ ಹಿ ಭರ್ತ ಅಪಿಚೇಹ ಪ್ರದಗ್ಧೇಶು ಭೀಷ್ಮೋಸ್ಮಾಸು ಪುತಾಮಹ ಕೋಪಂ ಕುರ್ಯಾತ್ ಕಿಮರ್ಥಂ ವಾ ಕೌರವಾನ್ ಕೋಪಯೇತ ಸಹ ಧರ್ಮ ಇತ್ಯೇವ ಕುಪ್ಯೇತ ತಥಾನ್ಯೇ ಕುರು ಪುಂಗವಾಹ. ವಯಂ ತು ಯದಿ ದಾಹಸ್ಯ ಬಿಭ್ಯತ ಪ್ರದ್ರವೇಮಹಿ ಸ್ಪಶೈರ್ನೋ ಚಾರೈಹಿ, ಸ್ಪಶೈರ್ನ ಸ್ಪಶೈಹ್ ಅಂದರೆ ಚಾರೈಹ, ಚಾರೈರ್ನೋ ಘಾತಯೇತ್ ಸರ್ವಾನ್ ರಾಜ್ಯಲುಬ್ಧ ಸುಯೋಧನ. ಅಥವಾ ಪೀಹ ದಗ್ಧೇಶು ಭೀಷ್ಮೋಸ್ಮಾಕಂ ಪಿತಾಮಹ ಅಯಂ ಭೀಷ್ಮ ಇತಿ ದಗ್ಧೇಶು ಅಸ್ಮಾಸು ಅಗ್ನಿದೇಶು ಕೋಪೋ ಧರ್ಮ ಅಗ್ನಿದೇಶು ದಗ್ಧೇಶು ಅಸ್ಮಾಸು ಅಗ್ನಿದೇಶು ಕೋಪ ಧರ್ಮ ಇತ್ಯೇವ ಕಾರಣಂ ಕೃತ್ವ ಭೀಷ್ಮೋ ಅನ್ಯೇಚ ಕುಪ್ಯೇರನ್. ಧರ್ಮ ಇತ್ಯೇವ ಕುಪ್ಯೇರನ್ ಏಚಾನ್ಯೇ ಕುರು ಪುಂಗವ ವಯಂ ತು ಯದಿ ದಾಹಸ್ಯ ಬಿಭ್ಯತ ಪ್ರದ್ರವೇಮಹಿ. ಇಪ್ಪತ್ತೇಳು, ಅಪದಸ್ಥಾನ್ ಪದೇ ತಿಷ್ಠನ್ ನ ಪಕ್ಷಾನ್ ಪಕ್ಷ ಸಂಸ್ಥಿತ ಹೀನಕೋಶಾನ್ ಮಹಾಕೋಶ ಪ್ರಯೋಗೈರ್ಘತಯೇ ಧ್ರುವಂ.
ಛನ್ನಾವಾಸಂ 27 ದಾಹಸ್ಯ ಅಪದಂ ದೇಶಿಕೋ ದೇಶಕೋಶಾಧ್ಯಕ್ಷಮತ್ವಂ ತತ್ರ ಸ್ಥಿತಾನ್ ಅಪದಂ ಸ್ಥಿತಾನ್ ದೇಶಕೋಶಾಧ್ಯಕ್ಷಮತ್ವಂ ಓಹೋ ಅಪದಸ್ಥಾನ್ ಪದೇ ತಿಷ್ಠನ್ ಅಪದಸ್ಥಾನ್ ಪದೇ ತಿಷ್ಠನ್ ನ ಪಕ್ಷಾನ್ ಪಕ್ಷ ಸಂಸ್ಥಿತಃ ಇದೆಲ್ಲ ಏಕೆ ಅರ್ಥವಾಗಲ್ಲ ಹೋಗುತ್ತಾ ಗೊತ್ತಿಲ್ಲವಾ ಮೊದಲು ಹೇಳಿದ್ದೀವಲ್ಲ ವೇದವ್ಯಾಸ ಶ್ಲೋಕಗಳು ಬರೆಯುವಾಗ ವಿನಾಯಕ ಹೇಳಿದ ಒಂದು ನಿಮಿಷ ನಾನು ಬರೆಯುವಾಗ ನೀವು ತಡೆ ಮಾಡಬಾರದು ಹೇಳುತ್ತಲೇ ಇರಬೇಕು ನಾನು ಶುರು ಮಾಡಿದ್ದರೀಗ ನಿಲ್ಲಬಾರದು ಹಾಗಾದರೆ ನಾನು ಬರೀತೀನಿ ಇಲ್ಲದೆ ನಾನು ಬಿಟ್ಟು ಹೋಗ್ತೀನಿ ಅಂತ ಅಯ್ಯಯ್ಯೋ ಅಲ್ಲಪ್ಪ ನಾನು ಹೇಳ್ತೀನಿ ಅಂದ ಶ್ಲೋಕ ಬರೀ ಯಾರು ಈಗ ಈಗ ಶ್ಲೋಕ ಮನಸ್ಸಿನಲ್ಲಿ ಮಾಡಬೇಕಲ್ಲವೇ ಅಷ್ಟು ಬೇಗ ಬೇಗ ಮಾಡೋಕ್ಕಾಗ್ತದೆ ಕೆಲವೊಮ್ಮೆ ಯೋಚನೆ ಆಗಿ ಮಾಡಬೇಕು ಯೋಚನೆ ಮಾಡಿದರೆ ನಾನು ತಡೆಯಲ್ಲ ನಿಮ್ಮ ಹೇಳಬೇಕು ಇಲ್ಲದೆ ನಾನು ಬಿಟ್ಟು ಹೋಗ್ತೀನಿ ವೇದವ್ಯಾಸ ಏನು ಮಾಡಿದ ವೇದವ್ಯಾಸ ಒಂದು ಷರ್ತಿಟ್ಟು ನಾನು ಬರೆದಿರುವ ಶ್ಲೋಕವೆಲ್ಲ ನೀವು ಅರ್ಥ ಮಾಡಿಕೊಂಡೇ ಬರೆಯಬೇಕು ಆಯಿತು ಎಂದು ಹೇಳಿದ ನೀವು ಅರ್ಥ ಮಾಡಿಕೊಳ್ಳುವಕ್ಕೆ ಮಧ್ಯ ಮಧ್ಯೆ ಇಂಥ ಶ್ಲೋಕಗಳು ಹಾಕಿಬಿಟ್ಟ ಅದು ಏನು ಹೇಳ್ತಾರೋ ಅರ್ಥವಾಗಲ್ಲ ಈಗ ವಿನಾಯಕ ಯೋಚನೆ ಮಾಡ್ತಾನೆ ಈ ಶ್ಲೋಕಕ್ಕೆ ಅರ್ಥವೇನು ಮತ್ತೊಂದು ಸಲ ಓದ್ತಾನೆ ಮತ್ತೆ ಓದ್ತಾನೆ ಮತ್ತೆ ಓದ್ತಾನೆ 2-3-4 ಸಲ ಓದಿ ಅರ್ಥ ಮಾಡುವ ಹಳ್ಳಿ ಹೊತ್ತಿಗೆ ಅಲ್ಲಿ ಸ್ವಲ್ಪ ಟೈಮ್ ಇರುತ್ತದೆ ಅಷ್ಟರಲ್ಲಿ ಶ್ಲೋಕ ತಯಾರು ಮಾಡ್ಕೊಳ್ತಾನೆ ಮರಿ ಈ ವಿನಾಯಕ ಮಾಡಿ ಈ ಮಧ್ಯ ಮಧ್ಯದಲ್ಲಿ ಈ ಶ್ಲೋಕಗಳು ಕಠಿಣ ಮಹಾಭಾರತದಲ್ಲಿ ಅಲ್ಲೆಲ್ಲೆಲ್ಲಿ ಗಂಟು ಶ್ಲೋಕಗಳು ಎಂದು ಹೇಳ್ತೀವಿ ಅಲ್ಲೆಲ್ಲೆಲ್ಲಿ ಗಂಟು ಶ್ಲೋಕಗಳಿವೆ ಕೆಲವು ಕೆಲವು ಚೆನ್ನಾಗಿ ಇರ್ತವೆ ತುಂಬ ಸುಂದರವಾಗಿ ಶ್ಲೋಕಗಳು ಮಧ್ಯದಲ್ಲಿ ಒಂದು ಕಡೆ 2-3-4 ಶ್ಲೋಕಗಳು ತುಂಬ ಗಂಟು ಅರ್ಥವೇ ಆಗಲ್ಲ 4-6 ಸಲ 10 ಸಲ ಓದಿ 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 ತುಂಬ ಹೊತ್ತಿಗೆ ಅರ್ಥವಾಗ್ತದೆ ವಿನಾಯಕನಿಗೆ ಅರ್ಥವಾಗಲ್ಲ ನಮಗೇನು ಅರ್ಥವಾಗ್ತದೆ ಅಲ್ಲವೇ ಅವನೇ ಅಷ್ಟೆಲ್ಲ ತುಂಬ ತುಂಬ 4-6 ಸಲ ಓದಿದ ನಂತರ ಈಗ ಅರ್ಥವಾಯಿತು ಅಂದರೆ ಅಷ್ಟರ ಹೊತ್ತಿಗೆ ಅವ್ರ ಶ್ಲೋಕ 10 ಶ್ಲೋಕ 20 ಶ್ಲೋಕ ತಯಾರು ಮಾಡಿ ಇಟ್ಕೊಂಡ ಆ ಶ್ಲೋಕಗಳು ಹೇಳಿಬಿಡ್ತಾನೆ ಇವರು ಬರೆದು ಈಗ ಅವನು ಬೇಗ ಬರೆದು ಬಿಟ್ಟ ಹೇಳು ಹೇಳು ಹೇಳ್ತಾನೆ ಮತ್ತೆ ಮೊನ್ನೆ ಇನ್ನೊಂದು 1 ಗಂಟು ಶ್ಲೋಕ ಹಾಕಿಬಿಡ್ತಾನೆ ಹೀಗೆ ಅವರು ಆ ವಿನಾಯಕನಿಗೋಸ್ಕರ ಮಾಡಿರುವ ಗಂಟು ನಮಗೆ ಗಂಟಾಗಿಬಿಟ್ಟಿದೆ ಏನು ಮಾಡೋದು ಈಗ ನಮಗೆ ಮಧ್ಯ ಮಧ್ಯೆ ನೋಡಿದಿರ್ಬೋದು ನಾವು ಕೆಲವು ಶ್ಲೋಕಗಳು ಹೇಳ್ತಾನೆ ಇರ್ತೀನಿ ಮಧ್ಯದಲ್ಲಿ ಕೆಲವು ಕಡೆ ನಾನೇ ಸಿಕ್ಕಾಕ್ಕೊಳ್ತೀನಿ ಇದು ಏಕಪ್ಪ ಅಂದರೆ ಆ ಗಣಪತಿಗೋಸ್ಕರ ವೇದವ್ಯಾಸರು ಬೇಕು ಬೇಕೆಂದು ಮಾಡಿರುವ 1 ಗಂಟು ಶ್ಲೋಕಗಳು ಏನು ಮಾಡಬೇಕು ಅರ್ಥವಾಗ್ತಾನೇ ಇಲ್ಲ ಏನು ಮಾಡಿದ್ರೆ ಅರ್ಥವೇ ಆಗ್ತಾ ಇಲ್ಲ ಪದಗಳು ಸರಳವೇ ಯಾವ ಪದ ಏನು ಹೇಳ್ತಾನೋ ಅರ್ಥವಾಗಲ್ಲ ಅದಕ್ಕಿದಕ್ಕೆ ಕನೆಕ್ಷನೇ ಇಲ್ಲ ಏನೋ ಏನೋ ಹಾಕಿಬಿಡ್ತಾನೆ ಏನೋ ಅಲ್ಲಿ ಒಂದು ಪದ ಕಠಿಣ ಪದ ಒಂದೇ ಪದ ಹಾಕ್ತಾನೆ ಆ ಶ್ಲೋಕಕ್ಕೆ ಒಂದು ಹೊಂದುವುದೇ ಇಲ್ಲ ಏನೋ ಒಂದು ಕೆಲವೊಮ್ಮೆ ಏನು ಮಾಡಿ ಒಂದು ಪದ ಬಿಟ್ಟು ಬಿಡ್ತಾನೆ ಇದು ಏನು ಅರ್ಥವಾಗ್ತಾ ಇಲ್ಲ ಮತ್ತೆ ಓ ಇಲ್ಲಿ ಒಂದು ಪದ ಬರಬೇಕಿತ್ತೇ ಅದು ಬಿಟ್ಟು ಬಿಟ್ಟ ಅದು ಸೇರಿಸ್ಕೊಂಡ್ರೆ ಓ ಈಗ ಅರ್ಥವಾಯಿತು ಇದಕ್ಕೋಸ್ಕರ ಒಂದು 5 ನಿಮಿಷ ಬೇಕು 5 ನಿಮಿಷದಲ್ಲಿ ಅವರು ಇನ್ನೂ 10 ಶ್ಲೋಕ ಇನ್ನೂ 20-100 ಶ್ಲೋಕಗಳು 50-100 ಶ್ಲೋಕಗಳು ತಯಾರು ಮಾಡಿ ಇಟ್ಕೊಳ್ತಾರೆ ಅಷ್ಟೇ ಅವರಿಬ್ಬರ ಜಗಳದಲ್ಲಿ ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ ನೋಡಿ ಈ ವಿನಾಯಕ ವ್ಯಾಸ ಏಕಪ್ಪ ಅವರಿಬ್ಬರು ಜಗಳ ಮಾಡಿಕೊಂಡು ನಮಗೆ ಹಿಂಸೆ ಸ್ವಲ್ಪ ಸರಳವಾಗಿ ಮಾಡಬಹುದಿತ್ತು ವಿನಾಯಕ ಒಪ್ಕೊಳ್ಳಬಹುದಿತ್ತು ಏನು ಅವನಿಗೆ ಅರ್ಜೆಂಟ್ ಏನು ನಿಮ್ಮ ಮಧ್ಯ ಮಧ್ಯದಲ್ಲಿ ಓಕೆ ಸ್ವಲ್ಪ ಮಧ್ಯದಲ್ಲಿ ಟೈಮ್ ತೊಗೊಂಡ್ರೆ ಆಯಿತು ನಾನು ಸ್ವಲ್ಪ ಕೂತಿರ್ತೀನಿ ನಾನು ಸ್ವಲ್ಪ ಏನೋ ನಾಮಸ್ಮರಣ ಮಾಡ್ತೀನಿ ಅಥವಾ ಇಲ್ಲದಿದ್ದರೆ ಸುಮ್ಮನೆ ಏನೋ ಈಗೋ ಪ್ರಕೃತಿ ಇರುತ್ತದೆ ಮರ ಗಿಡಗಳು ಸುಂದರವಾಗಿ ನೋಡ್ತಾ ಇರ್ತೀನಿ ನಿಮಗೆ ಶ್ಲೋಕ ಬಂದಾಗಲೇ ಹೇಳು ಬರ್ಕೊಳ್ತೀನಿ ಏನಿದೆ ಏನಪ್ಪ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಬಂದವರನ್ನು ಡಿಕ್ಟೇಷನ್ಗೆ ಏನು ಹೇಳ್ತಾರೆ ಉಕ್ತ ಲೇಖನ ಮಾಡುವಕ್ಕೆ ಬಂದವರು ಅವನಿಗೆ ಷರ್ತು ಹೇಳ್ತಾನೆ ನೀವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಏನಪ್ಪ ವೇದವ್ಯಾಸನಿಗೆ ಸಹಾಯ ಮಾಡುವಕ್ಕೆ ಬಂದಿದ್ದೀಯಾ ಅವರಿಗೆ ತೊಂದರೆ ಕೊಡುವಕ್ಕೆ ಬಂದಿದ್ದೀಯಾ ಇದು ನೋಡಿ ಕೆಲಸ ವೇದವ್ಯಾಸಂದಲ್ಲ ಅವರು ಶ್ಲೋಕಗಳು ಸರಳವಾಗಿ ಬರೆದರೆ ನಮಗೆ ಸುಖವಾಗ್ತದೆ ನೀವು ಅವರಿಗೆ ತೊಂದರೆ ಕೊಟ್ಟರೆ ತೊಂದರೆ ನಮಗಾಗುತ್ತದಪ್ಪ ಅಯ್ಯೋ ಇವನಿಗೆ ಹೇಳ್ತಾ ಇದ್ದೀನಿ ಇಲ್ಲೇ ಕೆಳಗೆ ಕೂತಿದ್ದಾನೆ ನೋಡಿ ನೀವು ವೇದವ್ಯಾಸನಿಗೆ ಷರ್ತಿಟ್ಟು ಅವನಿಗೆ ತೊಂದರೆ ಕೊಟ್ಟರೆ ವೇದವ್ಯಾಸ ಶ್ಲೋಕಗಳು 1 ಗಂಟು ಶ್ಲೋಕಗಳು ಹಾಕಿಬಿಟ್ಟರೆ ವೇದವ್ಯಾಸನಿಗೆ ಏನಾಗಲ್ಲ ನಿಮಗೇನಾಗಲ್ಲ ಮಧ್ಯದಲ್ಲಿ ನಮಗೆ ನೋಡಿ ಪಾಠ ಹೇಳುವಾಗ ನನಗೆ ಎಷ್ಟು ತೊಂದರೆ ಆಗ್ತದೆ ನಮಗೆ ಆಗಲ್ಲವ ತೊಂದರೆ ಮರಿ ಏನು ಈ 1 ಗಂಟು ಶ್ಲೋಕಗಳು ಹೇಗೆ ಮಾಡ್ತಾರೆ ಅವರಿಬ್ಬರು ದೊಡ್ಡವರು ಏನು ಹೇಳೋಕ್ಕಾಗಲ್ಲ ಹೇಳುವರು ಇಲ್ಲ ಅವರಿಬ್ಬರು ದೊಡ್ಡವರು ಏನು ಜಗಳ ಮಾಡಿಕೊಂಡು ನಮಗೆ ಮಧ್ಯದಲ್ಲಿ 1 ಗಂಟು ಶ್ಲೋಕ ಅಯ್ಯೋ ರಾಮ್ ನಿಮಗೆ ಅನಿಸುತ್ತದೆ ಏನು ಹೇಳ್ತಾ ಇಲ್ಲ ಅಂದರೆ ಮರಿ ಏನು ಮಾಡಬೇಕು ಆ ಶ್ಲೋಕಗಳೇ ಆಗಿವೆ ಅದು ಅರ್ಥವೇ ಆಗ್ತಾಯಿಲ್ಲ ನನಗೆ ಆ ಗಂಟು ಅವನೇ ಮಾಡಿದ ಕೇಳ್ತಾ ಇದ್ದಾನಾ ಅಲ್ಲಿ ಕೇಳೋಣವನೇ ಅವ್ರು ಕೇಳ್ತಾ ಇದ್ದಾನೋ ಬೇರೆ ಎಲ್ಲೋ ನೋಡ್ತಾ ಇದ್ದಾನೆ
ಅವನಿಗೆ ಹೇಳ್ತಾ ಇದ್ದೆ, ಕೇಳಬೇಕು ಈಗ ಪ್ರತಿದಿನ ನೀವು ಬರೆದಿದ್ದೆ ನಿಮ್ಮ ಉಕ್ತ ಲೇಖನನ್ನು ನಾನು ಓದ್ತಾ ಇದ್ದೇನೆ ಅಲ್ಲವೇ, ಅವನು ಬರ್ಕೊಟ್ಟಿದ್ದೆ ನೀನು ಬರ್ಕೊಟ್ಟಿದ್ದೆ ಓದ್ತಾ ಇದ್ದೀನಿ, ಮಧ್ಯ ಮಧ್ಯದಲ್ಲಿ ಗಂಟು ಶ್ಲೋಕಗಳು ಇಟ್ಟಿದ್ದಿ ನೋಡು, ಇದು ನೀನೇ ಬಿಚ್ಚಿ ಹೇಳಬೇಕು, ಅದು ನಮಗೇನು ಅರ್ಥವಾಗ್ತಾ ಇಲ್ಲ, ಮರೇನು ಹೇಳಬೇಕು ಅಲ್ಲ, ಮರ ಅವ್ರಿಗೆ ಹೇಳಬೇಕು. ಸ್ವಲ್ಪ ನಾಲ್ಕಾರು ಶ್ಲೋಕಗಳು ಮುಂದಕ್ಕೆ ಹೋಗ್ತೀನಿ, ಆವಾಗ ಗೊತ್ತಾಗ್ತದೆ. ಭೀಷ್ಮನಿಗೆ ಕೋಪ ಬರುತ್ತದೆ ಏನೋ ಹೇಳ್ತಾ ಇದ್ದಾನೆ, ಅದಕ್ಕೆ ಭೀಷ್ಮನಿಗೆ ಏಕೆ ಕೋಪ, ಕೋಪ ಬಂದರೆ ತಪ್ಪೇನೂ ಆಗಲಿ ಬರಲಿ ಏನೂ ಅರ್ಥವಾಗ್ತಾ ಇಲ್ಲ, ಏನೋ ಏನೋ ಹೇಳ್ತಾನೆ, ಮತ್ತೆ ಇನ್ನೊಂದಕ್ಕೆ ಶ್ಲೋಕಕ್ಕೆ ಹೋಗ್ತಾನೆ, ಏನೋ ಹೇಳ್ತಾನೆ, ಅರ್ಥವೇ ಆಗ್ತಾಯಿಲ್ಲ. ಸಿ ಅಪಿಚಾಯಂ ನಾಯಂ ಬಿಭೇತ್ಯುಪಕ್ರೋಶಾತ್ ಅಧರ್ಮಾದ್ವಾ ಪುರೋಚನ ತಥಾ ಹಿ ವರ್ತತೆ ಮಂದಸ್ಸು ಯೋಧನ ವಶೇ ಸ್ಥಿತಃ ಅಪಿಚಾಯಂ ಪ್ರದಗ್ಧೇಶು ಭೀಷ್ಮೋಸ್ಮಾಸು ಪಿತಾಮಹ. ನಮ್ಮ ಪಿತಾಮಹ ಕೋಪಂ ಕುರ್ಯಾತ್ ಕಮರ್ಥಂ ವ ಕೌರವಾನ್ ಕೋಪಯೇತ್ ಕೋಪಯೀತ ಸಹ. ಕೋಪ ಮಾಡಿಕೊಳ್ಳಬಹುದು, ಮತ್ತೆ ಅರ್ಥವಾಗಲ್ಲ, ನಾ ಕೇಳಿಸ್ತಾ ಇಲ್ಲ, ನೀವು ಅಷ್ಟು ಲೋ ಕೇಳಿದರೆ ಏನು ಕೇಳಿದ್ರು, ಕೋಪ ಮಾಡಿಕೊಂಡರೆ ಓ ದುರ್ಯೋಧನ ಮೇಲೆ ಕೋಪ ಮಾಡಿಕೊಳ್ತಾನೆ ಸುಮ್ಮನೆ ಇರ್ತಾನೆ, ಕೋಪ ಮಾಡಿ ಸುಮ್ಮನೆ ಇರ್ತಾನೆ ಪ್ರಯೋಜನವಿಲ್ಲ ಎಂದು ಹೇಳ್ತಾನೆ. ಕೋಪಂ ಕುರಿಯಾತ್ ಕಿಮರ್ಥಂ ವಾ ಕೌರವಾನ್ ಕೋಪ ಈತ ಸಹ ಅಥವಾ ಪೀಹ ದಗ್ಧೇಶು ಭೀಷ್ಮೋಸ್ಮಾಕಂ ಪಿತಾಮಹ. ಅಗ್ನಿದೇಶು ಕೋಪೋ ಧರ್ಮ ಇತ್ಯೇವ ಕಾರಣಂ ಕೃತ್ವ ಭೀಷ್ಮೋ ಅನ್ಯೇಚ ಕುಪ್ಪೇರನ್ ಕಿಮರ್ಥಂ ವಾ ಕೌರವಾನ್ ಕೋಪಯೀತ ಸಹ ಅಥವಾ ಪೀಹ ದಗ್ಧೇಶು ಭೀಷ್ಮೋಸ್ಮಾಕಂ ಪಿತಾಮಹ ಧರ್ಮ ಇತ್ಯೇವ ಕುಪ್ಪೇರನ್ ಅನ್ಯೇ ಕುರು ಪುಂಗವ ಅಥವಾ ಅಥವಾ. 25ನೇ ಶ್ಲೋಕ. ಅಥವಾ ಪೀಹ ದಗ್ಧೇಶು ಭೀಷ್ಮೋಸ್ಮಾಕಂ ಪಿತಾಮಹ ಧರ್ಮ ಇತ್ಯೇವ ಕುಪ್ಪೇರಂಚ ಅನ್ಯೇ ಕುರು ಪುಂಗವ ವಯಂ ತು ಯದಿ ದಾಹಸ್ಯ ಬಿಭ್ಯತ ಪ್ರದ್ರವೇಮಹಿ. ವಯಂ ತು ಯದಿ ದಾಹಸ್ಯ ಬಿಭ್ಯತ ಪ್ರದ್ರವೇಮಹಿ ಸ್ವಶೈರ್ ನಿಘಾತಯೇತ್ ಸರ್ವಾನ್ ರಾಜ್ಯಲುಬ್ಧ ಸುಯೋಧನ ಅಪದಸ್ಥಾನ್ ಪದೇ ತಿಷ್ಠನ್ ಅಪದಸ್ಥಾನ್ ಪದೇ ತಿಷ್ಠನ್ ನ ಪಕ್ಷಾನ್ ಪಕ್ಷ ಸಂಸ್ಥಿತ. ಇದು 27ನೇದು. ಅಪದಂ ದೇಶಕೋಶಾಧ್ಯಕ್ಷಮತ್ವಂ ತತ್ರ ಸ್ಥಿತಾನ್ ಅಪಕ್ಷಾನ್ ಅಸಹಾಯಾನ್ ಪ್ರಯೋಗೈರುಪಾಯೈ ಅಸಹಾಯಾನ್ ಪಕ್ಷಸ್ಥಿತಃ ಹೀನಕೋಶಾನ್ ಮಹಾಕೋಶಃ ಪ್ರಯೋಗೈರ್ಘಾತಯೇದ್ಧ್ರುವಂ ತದಸ್ಮಾಭಿರಿಮಂ ಪಾಪಂ ತಂಚ ಪಾಪಂ ಸುಯೋಧನಂ ವಂಚಯದ್ಭಿರ್ನಿವಸ್ತವ್ಯಂ ಛನ್ನಾವಾಸಂ ಕ್ವಚಿತ್ ಕ್ವಚಿತ್ ಕ್ವಚಿತ್. ಓಕೆ. ಛನ್ನಾವಾಸಂ ಗೂಢಸ್ಥಾನಂ ವಸ್ತವ್ಯಂ ಅಧಿಷ್ಠಾತವ್ಯಂ ತದಸ್ಮಾಭಿರಿಮಂ ಪಾಪಂ ತಂಚ ಪಾಪಂ ಸುಯೋಧನಂ ವಂಚಯದ್ಭಿರ್ನಿವಸ್ತವ್ಯಂ ಛನ್ನಾವಾಸಂ ಕ್ವಚಿತ್ ಕ್ವಚಿತ್. ಕೋಪಂ ಕುರ್ಯಾತ್ ಕಿಮರ್ಥಂ ವಾ ಅಪಿಚೇಹ ಪ್ರದಗ್ಧೇಶು ಭೀಷ್ಮೋಸ್ಮಾಸು ಪಿತಾಮಹಃ ಕೋಪಂ ಕುರ್ಯಾತ್ ಕಿಮರ್ಥಂ ವಾ ಕೌರವಾನ್ ಕೋಪಯೇತ ಸಹ ಧರ್ಮ ಇತ್ಯೇವ ಕುಪ್ಯೇತ ತಥಾನ್ಯೇ ಕುರು ಪುಂಗವಾಃ. ವಯಂ ತು ಯದಿ ದಾಹಸ್ಯ ಬಿಭ್ಯತ ಪ್ರದ್ರವೇಮಹಿ
ಸ್ಪಶೈರ್ನೋ ಘಾತಯೇತ್ ಸರ್ವಾನ್ ರಾಜ್ಯಲುಬ್ಧಸ್ಸುಯೋಧನ ಅಪದಸ್ತಾನ್ ಪದೇ ತಿಷ್ಟನ್ನ ಪಕ್ಷಾನ್ ಪಕ್ಷ ಸಂಸ್ಥಿತಃ ಈನಕೋಶಾನ್ ಮಹಾಕೋಶ ಪ್ರಯೋಗೈರ್ಘಾತಯೇತ್ ಧ್ರುವಂ ತದಸ್ಮಾಭಿರಿಮಂ ಪಾಪಂ ತಂಚ ಪಾಪಂ ಸುಯೋಧನಂ ಪಂಚಯದ್ಭಿರ್ನಿವಸ್ತವ್ಯಂ ಛನ್ನಾಭಾಸಂ ಕ್ವಚಿತ್ ಕ್ವಚಿತ್ ತೇ ವಯಂ ಮೃಗಯಾಶೀಲಾಶ್ಚ ರಾಮ ವಸುಧಾಮಿಮಾಂ ತಥಾನೋ ವಿದಿತಾ ಮಾರ್ಗಾ ಭವಿಷ್ಯಂತಿ ಪಲಾಯತಾಂ ಭೀಮಂ ಚ ಬಿಲ ಮಧ್ಯೈವ ಭೌಮಂ ಚ ಬಿಲ ಮಧ್ಯೈವ ಕರವಾಮಸು ಸಂವೃತಂ ಗೂಢೋಚ್ಛ್ವಾಸಾನ್ನನಸ್ತತ್ರ ಹುತಾಶಃ ಸಂಪ್ರದಕ್ಷತಿ ವಸತೋತ್ರ ಯಥಾ ಚಾಸ್ಮಾನ್ನ ಬುದ್ಧೇತ ಪುರೋಚನಃ ಪೌರೋ ವಾಪಿ ಜನಃ ಕಶ್ಚಿತ್ ತಥಾ ಕಾರ್ಯಮತಂದ್ರಿತೈ. ದುರ್ಯೋಧನನಿಗೆ ಗೊತ್ತಾಗದೆ ತಪ್ಪಿಸಿಕೊಂಡು ಹೋಗುವುದೇ ಒಳ್ಳೆಯ ಉಪಾಯ. ಅಂದರೆ ಅವನ ಪ್ಲ್ಯಾನ್ ವಿಫಲವಾಗುವಂತೆ ನೋಡಬೇಕೇ ಹೊರತು, ಅವರ ಪ್ಲ್ಯಾನ್ಗೂ ಮಧ್ಯದಲ್ಲಿ ನಾವು ಗಲಾಟೆ ಮಾಡಿಬಿಟ್ಟರೆ ಅವರ ಕೈಯಲ್ಲಿ ಸಿಕ್ಕುವವರೆಗೂ ನಾವು ಏನು ಮಾಡಿದ್ದರೂ ಅವರು ಇದಲ್ಲದಿದ್ದರೆ ಇನ್ನೊಂದು ಉಪಾಯದಿಂದ ಸಾಯಿಸ್ತಾರೆ. ಸಾಯಿಸುವಕ್ಕೆ ಬಂದಿರುವವರು ನಾವು ಅವರಿಗೆ ಗೊತ್ತಾಯಿತು ಎಂದು ಇಲ್ಲೇ ಏನಾದರೂ ಗಲಾಟೆ ಮಾಡಿದ್ದರೆ ಇನ್ನೊಂದು ಉಪಾಯದಿಂದ ಸಾಯಿಸ್ತಾನೆ. ಅದಕ್ಕಿಂತ ಏನು ಗೊತ್ತಿಲ್ಲದಂತೆ ನಟಿಸಿ ಅವನು ಮಾಡುವಕ್ಕೆ ಮುಂಚೆನೇ ನಾವು ತಪ್ಪಿಸ್ಕೊಂಡೇ ಹೋಗಿಬಿಟ್ರೆ ಅದು ಒಳ್ಳೆಯದು. ಅವರ ಪ್ಲ್ಯಾನ್ ನಡೆಯಲಿಲ್ಲ, ನಾವು ತಪ್ಪಿಸ್ಕೊಂಡೇ ಹೋಗಿದ್ದೇವೆ ಎಂದು ಇದೇ ಒಳ್ಳೆಯದು ಎಂದು ಧರ್ಮರಾಜ ಹೇಳ್ತಾನೆ. ಏಕೆ ವಿದುರ ಅದೇ ಸಲಹೆ ಕೊಟ್ಟ, ಸ್ವರಂಗ ಮಾರ್ಗ ಮಾಡಿಕೊಂಡು ನೀವು ತಪ್ಪಿಸಿಕೊಂಡು ಹೋಗುವುದೇ ಒಳ್ಳೆಯದು. ಈಗ ನೀವು ಇವರ ಜೊತೆಗೆ ವಿರೋಧ ಮಾಡಿದ್ದರೆ ಏಕೆ, ಅವರಿಗೆ ಸೈನ್ಯ ಇದೆ, ಮಂತ್ರಿಗಳಿದ್ದಾರೆ, ಹಣ ಇದೆ, ಎಲ್ಲ ಇದೆ. ಈಗಲೇ ಯುದ್ಧ ಮಾಡಿಬಿಟ್ಟರೆ ಅವರಿಗೆ ಸೈನ್ಯ ಹೆಚ್ಚಿದೆ, ನಿಮಗೆ ಯಾವ ಸೈನ್ಯವಿಲ್ಲ ಅಲ್ಲವೇ? ಅವರಿಗೆಲ್ಲ ಸೈನ್ಯ ಹಣ ಎಲ್ಲ ಇದೆ, ಅದರಿಂದ ನಿಮಗೇನು ಆಗಲ್ಲ. ಅದರಿಂದ ಈಗ ಸ್ವಲ್ಪ ಸಮಯವಲ್ಲ, ಸ್ವಲ್ಪ ತಪ್ಪಿಸ್ಕೊಂಡುವುದೇ ಒಳ್ಳೆಯದು ಎಂದು ವಿದುರ ಹೇಳಿದ್ದ. ಅದಕ್ಕೆ ಅನುಗುಣವಾಗಿ ಮಾಡುವುದೇ ಒಳ್ಳೆಯದು. ಇಲ್ಲಿ ನೋಡಿ, ಇವನಿಗೆ ಮೊದಲೇ ಹೇಳಿದ್ದು, ಇವನಿಗೆ ಯಾರಂದರೆ ಭಯ ಇಲ್ಲ, ನಾಚಿಕೆ ಇಲ್ಲ ಈ ಪುರೋಚನನಿಗೆ. ಓಕೆ, ನಮ್ಮನ್ನು ಸಾಯಿಸಿಬಿಟ್ಟರೆ ತಥಾಹಿ ಭರ್ತ ಅಪಿಚೇಹ ಪ್ರದಗ್ಧೇಶು ಭೀಷ್ಮೋಸ್ಮಾಸು, ನಮ್ಮನ್ನು ಸುಟ್ಟು ಹಾಕಿಬಿಟ್ಟರೆ ಭೀಷ್ಮ ಸ್ವಲ್ಪ ಹೊತ್ತು ಸಿಟ್ಟು ಮಾಡ್ಕೊಳ್ತಾನೆ ಅಷ್ಟೇ. ಸಿಟ್ಟು ಮಾಡಿಕೊಂಡು ಏನು ಮಾಡ್ತಾನೆ, ಸ್ವಲ್ಪ ಸಿಟ್ಟು ಮಾಡಿಕೊಳ್ತಾನೆ. ಕೋಪಂ ಕುರ್ಯಾತ್ ಕಿಮರ್ಥಂ ವಾ ಕೌರವಾನ್ ಕೋಪಯೇತ ಸಹ, ಅವನು ತಾನೇ ಸ್ವಲ್ಪ ಹೊತ್ತು ಸಿಟ್ಟು ಮಾಡಿಕೊಳ್ಳಬಹುದು, ಅಥವಾ ಆ ದುರ್ಯೋಧನಾದಿಗಳ ಜೊತೆಗೆ ಜಗಳ ಮಾಡಬಹುದು. ಕೋಪಯೇತ ಅಂದರೆ ಅವರಿಗೆ ಕೋಪ ಉಂಟು ಮಾಡುವುದಂದರೆ ಜಗಳ ಮಾಡುವುದು, ಇನ್ನೇನು ದ್ವೇಷ ಮಾಡುವುದು ಅಷ್ಟೇ. ಅಂದರೆ ಆ ಕುರುವಂಶದ ಜನರ ಜೊತೆಗೆ ತಾನೂ ಕೋಪ ಮಾಡಿಕೊಳ್ಳಬಹುದು, ಅಥವಾ ಅವರನ್ನೇ ಕಿಮರ್ಥಂ ವಾ ಕೋಪ ಏತ ಸಹ, ಅಥವಾ ಅವನೇ ಕೋಪ ಏಕೆ ಮಾಡಿಕೊಳ್ತಾನೆ ಇವರನ್ನು ಏಕೆ ಮಾಡ, ಅಥವಾ ತಾನು ಕೋಪ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೋಪ ಮಾಡಿಕೊಳ್ತಾನೆ ಬಿಟ್ಟು ಬಿಡ್ತಾನೆ ಮತ್ತೆ ಅವರನ್ನು ಕೋಪ ಮಾಡಿಸ್ತಾನ ಅಲ್ಲವೇ? ಅದು ಆಗಬಹುದು. ಭೀಮನನ್ನು ಹಿಂದೆ ಒಂದು ಸಲ ವಿಷ ಕೊಟ್ಟನಲ್ಲ, ಅದಕ್ಕೋಸ್ಕರ ಏನಾದರೂ ಹೇಳಿದ್ದಾನೆ? ಬದುಕಿ ಬಂದ ಭೀಮ, ಏನು ಹೇಳಲಿಲ್ಲ. ಕರ್ಣನಿಗೆ ಪಟ್ಟಾಭಿಷೇಕ ಮಾಡಿದ, ಏನು ಹೇಳಲಿಲ್ಲ. ಇಂಥದ್ದು ಏನೋ ವಾರಣಾವತಕ್ಕೆ ಕಳಿಸ್ತಾ ಇರುವಾಗಲೂ ಅವರಿಗೆ ಗೊತ್ತಾಯಿತು, ಏನು ಹೇಳಲಿಲ್ಲ. ಕಳಿಸ್ತಾ ಇದ್ದ ಏಕೆ ಇಲ್ಲೇ ಇರಲಿ ಎಂದು ಹೇಳುವಲ್ಗೆ, ಅದೇನು ಅಲ್ಲಿ ಕಳಿಸ್ತಾ ಇದ್ದು ಕುಟ್ರದ ಅದೇನು ಷಡ್ಯಂತ್ರದಿಂದ ಎಂದು ಗೊತ್ತು, ಅದಕ್ಕೆ ಏನು ಹೇಳಲಿಲ್ಲ. ಭೀಷ್ಮ ಮೊದಲೇ ಹೇಳಿದ, ನಾನು ಇಬ್ಬರಿಗೂ ಸಮಾನ, ದುರ್ಯೋಧನಾದಿಗಳು ನನ್ನವರೇ, ಪಾಂಡವರು ನಮ್ಮವರೇ, ಇವನು ತಪ್ಪು ಮಾಡಿದ್ದರೂ ಸ್ವಲ್ಪ ಸಹಿಸ್ಕೊಳ್ತೀನಿ ನಮ್ಮವರೇ ಎಂದು. ಅದು ಅವರದು ಭೀಷ್ಮಂದು, ದುರ್ಯೋಧನನಿಗೆ ಬಲವೇ ಅದು. ದುರ್ಯೋಧನ ಏನು ಹೇಳಿದ, ಭೀಷ್ಮ ಇಬ್ಬರಿಗೀ ಸಮಾನ, ನಮ್ಮದು ತಪ್ಪೇಕೆ ಮಾಡ್ತಾ ಇದ್ದೀವಿ ಎಂದು ಬೈಯುತ್ತಾನೆ, ಆದರೂ ಸಹಿಸ್ಕೊಳ್ತಾನೆ, ದೊಡ್ಡ ಶಿಕ್ಷೆ ಕೊಡುವವರೆಗೆ ಹೋಗಲ್ಲ. ತಪ್ಪು ಎಂದು ಹೇಳ್ತಾನೆ, ಹಾಗಲ್ಲ ಹೇಳ್ತಾನೆ, ಬೈಯುತ್ತಾನೆ, ಆಯಿತು ಬಿಡು ಎಂದು ಈಗ ತಪ್ಪು ಮಾಡಿದ್ದನ್ನು ಬಿಟ್ಟುಬಿಟ್ಟು ಮತ್ತೆ ಹೇಗಿರುತ್ತೆ, ಸಹಿಸ್ಕೊಳ್ತಾನೆ. ಅಂದರೆ ಶಿಕ್ಷೆ ಕೊಡುವವರೆಗೂ ಹೋಗಲ್ಲ. ಮೊದಲೇ ಹೇಳಿದ, ಭೀಷ್ಮ ಇಬ್ಬರಲ್ಲಿ ಸಮಾನವಾಗೇ ಇರುತ್ತಾನೆ,
ನೀವು ತಪ್ಪು ಹಾಗೆ ಹೀಗೆ ಹೇಳ್ತಾನೆ ಬಾಯಿಯಿಂದ, ಬೈಯುತ್ತಾನೆ. ಈಗ ಮತ್ತೆ ನಮ್ಮವರೇ ಅಲ್ಲವೇ ಮನೆಯಲ್ಲಿ, ಒಂದು ಸಲ ಬೈಯುತ್ತಾನೆ ಬಿಟ್ಟು ಬಿಡ್ತಾನೆ. ಕೆಲವರು ಇರುತ್ತಾರೆ ನೋಡಿ, ಹುಡುಗರು ತುಂಬ ಗಲಾಟ ಮಾಡೋರು, ತುಂಬ ಹಿಂಸೆ ಮಾಡೋರು, ಎಲ್ಲರೂ ಜಗಡ, ಏ ಹಾಗೆ ಮಾಡಬೇಡ ಎಂದು ಬೈಯುತ್ತಾನೆ. ಹಾಂ ಆಯ್ತು ಬಿಡು ಹೋಗೋ ಎಂದು ಹೇಳಿಬಿಡ್ತಾನೆ ಅಷ್ಟೇ. ಒಂದು ಸಲ ಬೈಯುತ್ತಾನೆ ಅವನೇ ಸರಿ ಮಾಡ್ಕೊಳ್ತಾನೆ ಎಂದು ಬಿಡುತ್ತಾನೆ. ಅವ್ರಿಗೇನು ಶಿಕ್ಷೆ ಕೊಡಲ್ಲ, ಬೈಯುತ್ತಾರೆ ಬಿಟ್ಟು ಬಿಡ್ತಾರೆ. ಏಕೆ? ತಮ್ಮವರೇ ಎಂದು ಅವ್ರಿಗೆ ಗೊತ್ತು. ಒಂದೆರಡು ಸಲ ಆದ ನಂತರ ಅವರು ಸುಮ್ಮನೆ ಬೈಯುತ್ತಾನೆ ಬಿಡ್ತಾನೆ, ಏನು ಹೊಡೆಯಲ್ಲ, ಏನು ಮಾಡಲ್ಲ, ಆಯಿತು ಆಗ ಅವನಿಗೂ ಗೊತ್ತಾಗಿಬಿಡ್ತದೆ. ಈಗ ಅಷ್ಟೇ ಮತ್ತೆ ಮತ್ತೆ ಮಾಡ್ತಾನೆ. ಈಗ ಹೆದರಲ್ಲ ಅವನು, ಅದೇ ದುರ್ಯೋಧನ ಕಾಯಿತು. ಅವ್ರನ್ನ ಸಲ ಬೈಯುತ್ತಾನೆ ಬಿಡ್ತಾನೆ, ಏನು ಹೇಳಲ್ಲ ಅಷ್ಟೇ. ಏಕೆ ಅಂದರೆ ಯಾರು ಸಿ ವಿದುರ ಆದರೆ ಇವನ ಪಕ್ಷ ತಗೊಂಡು ದುರ್ಯೋಧನನನ್ನು ನಿಜವಾಗಿ ವಿರೋಧ ಮಾಡ್ತಾನೆ. ಪಾಂಡವರೇ ಕರೆಕ್ಟ್, ಇವರು ನಿಜವಾಗಿ ಎತ್ತಿಕೊಳ್ಳಿ ಹಾಗೆ ಹೇಳಲ್ಲ. ಪಾಂಡವರಿಗೆ ಮಾಡಿಬಿಡು, ದುರ್ಯೋಧನಿಗೆ ಹಿಂಸೆನೇ ಮಾಡಿಬಿಡು, ಅವ್ರನ್ನ ಜೇಲ್ಗೆ ಹಾಕಿಬಿಡು, ಅವ್ರನ್ನ ಹೊಡೆದು ಎಂದು ಅಷ್ಟುವರೆಗೆ ಹೇಳಲ್ಲ ಭೀಷ್ಮ. ವಿದುರ ಪಾಂಡವರ ಪಕ್ಷ, ಡೈರೆಕ್ಟ್ಲಿ ಪಾಂಡವರ ಪಕ್ಷನೇ ತಗೊಂಡು ದುರ್ಯೋಧನನನ್ನು ನಿಂದನೆ ಮಾಡಿಬಿಡ್ತಾನೆ, ತಪ್ಪೆಲ್ಲ ಅವರದೇ ಎಂದು ಹೇಳ್ತಾನೆ ಧರ್ಮರಾಜ. ಭೀಷ್ಮ ಹಾಗೆ ಹೇಳಲ್ಲ, ಇವನು ಸ್ವಲ್ಪ ತಪ್ಪು ಮಾಡಿದ್ದರೂ ಒಂದು ಸಲ ಬೈಯುತ್ತಾನೆ ಬಿಡುತ್ತಾನೆ, ಇಲ್ಲ ಇಬ್ಬರೂ ನಮಗೆ ಸಮಾನ, ಇಬ್ಬರೂ ನಮ್ಮ ಮಕ್ಕಳೇ. ಇದು ದುರ್ಯೋಧನ ಮೊದಲೇ ಹೇಳಿದ. ಭೀಷ್ಮ ಗೊತ್ತಾದರೂ ಒಂದು ಸಲ ಬೈದರೂ ಇಬ್ಬರಿಗೆ ಸಮಾನವೇ ಹೊರತು ಅವರ ಪಕ್ಷ ತಗೊಂಡು ಇವರಿಗೆ ವಿರೋಧ, ಇವರ ಪಕ್ಷ ತಗೊಂಡು ಇವರಿಗೆ ವಿರೋಧ ಮಾಡಲ್ಲ. ತಪ್ಪು ಮಾಡಿದ್ದರೂ ಬೈಯುತ್ತಾನೆ, ಮತ್ತೆ ಇಬ್ಬರನ್ನು ಸಮಾನವಾಗೇ ನೋಡ್ತಾನೆ, ಇಬ್ಬರಿಗೆ ಉಪಕಾರ ಮಾಡ್ತಾನೆ, ಇಬ್ಬರಿಗೆ ಸಮಾನವಾಗಿ ಆಶೀರ್ವಾದ ಮಾಡ್ತಾನೆ, ಇಬ್ಬರಿಗೆ ಆಶೀರ್ವಾದ ಮಾಡ್ತಾನೆ. ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯಿತು ಹೇಳ್ತಾನೆ. ಅಲ್ಲ ನಾವೆಲ್ಲರೂ ದುರ್ಯೋಧನಿಗೆ ಮಾಡಬೇಕು ಅಂದ್ಕೊಂಡು, ಆಯಿತು ಎಂದು ಹೇಳ್ತಾನೆ. ಸಪೋಸಿಂಗ್ ಧರ್ಮರಾಜನಿಗೆ ಬೇಡ, ದುರ್ಯೋಧನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಎಲ್ಲರಿಗೂ ಗೊತ್ತಾ, ಎಲ್ಲರಿಗೆ ಹೇಳಿದ್ದೀರಾ, ದ್ರೋಣಾಚಾರ್ಯ ವಿದುರ ಎಲ್ಲರಿಗೆ? ಹೌದು ಎಲ್ಲರಿಗೆ ಹೇಳಿದ್ದೀವಿ ಅಂದು, ಅವರು ಆಯಿತು ಎಂದು ಹೇಳ್ತಾರೆ ಅಷ್ಟೇ. ಏಕೆ ಅವರು ಅದು ತಪ್ಪಪ್ಪ ಧರ್ಮರಾಜನಿಗೆ ಅದು ಅಧಿಕಾರ ಅಂದರೆ ನಾವು ಎಲ್ಲರೂ ಒಪ್ಕೊಂಡರು ಎಲ್ಲರೂ ಹೇಳಿದ್ದೇವೆ ಅಂದು, ಆಯಿತು ಎಂದು ಹೇಳ್ತಾರೆ. ಅಂದರೆ ಇಬ್ಬರೂ ಸಮಾನವಾಗಿ ನೋಡುವುದರಿಂದ ಇದು ತಪ್ಪು ಎಂದು ಹೇಳ್ತಾನೆ ಬಾಯಿನಿಂದ, ಅಲ್ಲ ಎಲ್ಲರೂ ಒಪ್ಕೊಂಡರು ಅಂದು, ಆಯಿತು ಎಂದು ಬಿಟ್ಟು ಬಿಡ್ತಾನೆ. ಭೀಷ್ಮನದು ಇಬ್ಬರು ಸಮಾನ ಎಳುವುದರಿಂದ ಬುದ್ಧಿ ಇದು, ಅದೇ ವೀಕ್ನೆಸ್. ಸಮಾನ ಒಳ್ಳೆಯದೇ ನೋಡಿ, ಸಮಾನನೂ ಒಂದು ಕಡೆ ತಪ್ಪೇ ನೋಡಿದ್ದೀರಾ, ಸಮಾನನೂ ಕೆಲವು ಕಡೆ ತಪ್ಪಾಗ್ತದೆ. ಇಬ್ಬರು ಸಮಾನವಾಗಿದ್ದರೆ ಸಮಾನವಾಗಿ ನೋಡಬೇಕು. ಒಬ್ಬನು ಕೆಟ್ಟವನಾಗಿ ಕಳ್ಳತನ ಮಾಡ್ತಾನೆ, ಮನೆಯಲ್ಲಿ ಹೆಚ್ಚೆಚ್ಚು ಖರ್ಚು ಮಾಡ್ತಾನೆ, ಮತ್ತು ಮನೆಯಲ್ಲೇ ಹಣ ತಗೊಂಡು ಬಿಟ್ಟು ಹೆಚ್ಚೆಚ್ಚು ಖರ್ಚು ಮಾಡಿದ. ಇವನು ಅಷ್ಟು ಖರ್ಚು ಮಾಡಲ್ಲ, ಅಯ್ಯೋ ನಮ್ಮದು ಬೇಡ ಎಂದು. ಇಬ್ಬರು ಅನ್ನ ತಮ್ಮಂದಿರಿರುತ್ತಾನೆ, ಒಬ್ಬನು ಹೆಚ್ಚು ಖರ್ಚು ಮಾಡಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡಿ ಮಿಕ್ಕದು ಉಳಿಸ್ತಾನೆ, ಅಯ್ಯೋ ನಮ್ಮದು ವೇಸ್ಟ್ ಏಕೆ ಎಂದು ಅವನೇನು ಹೆಚ್ಚು ಖರ್ಚು ಮಾಡಿಬಿಡ್ತಾನೆ. ಈಗ ಒಂದು ಹಬ್ಬ ಬಂತು, ಎಲ್ಲರಿಗೆ ಹಣ ಕೊಡಬೇಕು ಅಂದರೆ ಏನು ಕೊಡಬೇಕಂದು ಏನು ಮಾಡ್ತಾನೆ, ಇಬ್ಬರಿಗೆ ಸಮಾನ ಕೊಡಬೇಕಲ್ಲ, ಮತ್ತೆ ಇಬ್ಬರಿಗೆ ಸಮಾನ ಕೊಡ್ತಾನೆ. ಅವರು ಹೇಳ್ತಾರೆ ಮೊದಲೇ ಮೊದಲೇ ಅವರು ಹೆಚ್ಚು ಖರ್ಚು ಮಾಡಿಬಿಟ್ಟು ಅವ್ರಿಗೇಕೆ ಕೊಡುವುದು, ಅವರಿಗೆ ಹಿಂದೆ ಮಾಡಿದ್ದ ಖರ್ಚು ಸ್ವಲ್ಪ ಕಮ್ಮಿ ಮಾಡಿ ಕೊಡು ಅಂದರೆ ಆಹಾ ಹೇಳಲ್ಲ, ಇಬ್ಬರಿಗೆ ಸಮಾನ ಕೊಡ್ತಾನೆ. ಈ ಸಮಾನತದಿಂದ ಏನಾಗುತ್ತದೆ, ಗಾಂಧೀಜಿ ಸಮಾನತ ಆಗುತ್ತದ ಅಲ್ಲವಾ? ಗಾಂಧೀಜಿ ಸಮಾನತ, ಅವರು ನಮ್ಮನ್ನು ಸಾಯಿಸಿದ್ದರೂ ಪರವಾಗಿಲ್ಲ, ಆಯ್ತಪ್ಪ ಸತ್ತು ಹೋದರೆ ಹೋದರೆ ಈಗ ಬಿಡು, ಈಗ ಇನ್ನು ಮೇಲೆ ಅಲ್ಲ, ಇಬ್ಬರು ಸಮಾನವಾಗಿರಲಿ, ಇಬ್ಬರು ಒಳ್ಳೆಯದಾಗಿರಿ, ಇಬ್ಬರು ಪ್ರೀತಿಯಿಂದ ಇರಿ ಸಾಕು. ಸತ್ತು ಇವರು ಹೇಳ್ತಾರೆ ಅವರು ಸಾಯಿಸಿದ್ದಕ್ಕೆ ಶಿಕ್ಷೆ ಕೊಡಬೇಕಂತ, ಶಿಕ್ಷೆ ಬೇಡ, ಸಾಯಿಸಿದ್ದಾಗಿದ್ದಾಯಿತು ಹೋಯಿತು, ಇಬ್ಬರು ನಮ್ಮವರೇ, ಆ ಇಬ್ಬರು ಮತ್ತೆ ಮತ್ತೆ ಈಗ ಒಳ್ಳೆಯದಾಗಿರಿ ಅಷ್ಟೇ. ಅವರಿಗೆ ಶಿಕ್ಷೆ ಇಲ್ಲ, ನೀವು ಹಾಗೆ ಇರು, ನೀವು ಹಾಗೆ ಇರು, ಅವರಿಗೆ ಮನೆ ಕೊಡು, ಇವರಿಗೆ ಮನೆ ಕೂಡ ಇರಲಿ. ಅಲ್ಲ ಅವರು ಸಾಯಿಸಿದ್ದರು ಶಿಕ್ಷೆ ಕೊಡಬೇಕಂತ, ಏಕಪ್ಪ ಎಲ್ಲರೂ ನಮ್ಮವರೇ ಬಿಡು. ಅಂದರೆ ಈ ಸಮಾನತದಿಂದ ಏನಾಗುತ್ತದೆ, ಕೆಟ್ಟವರ ಕೆಟ್ಟ ಕೆಲಸ ಮಾಡ್ತಾನೇ ಇರುತ್ತಾನೆ. ಇಬ್ಬರಿಗೆ ಸಮಾನ ಸಮಾನ ಅಂದರೆ ಅಯೋಗ್ಯರನ್ನು ಸಮಾನ ನೋಡಿದ್ದರೆ ಏನಾಗುತ್ತದೆ, ಕೃಷ್ಣ ನೋಡಲಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲೇಬೇಕು ಎಂದು ಹೇಳಿದ. ಅಯ್ಯೋ ಕೃಷ್ಣ ಪಕ್ಷಪಾತ, ಹೌದು ನಾನು ಪಾಂಡವರ ಪಕ್ಷ ನೇರಾಗಿ ಹೇಳಿದ, ನಾನು ಅರ್ಜುನನ ಪಕ್ಷ, ನಾನು ಧರ್ಮರಾಜ ಪಕ್ಷ, ಏನು ಮಾಡ್ತೀವಿ ಮಾಡ್ಕೊ. ಹಾಗೆ ನೋಡಿದ್ದರೆ ಭೀಷ್ಮನೇ ನಿಷ್ಪಕ್ಷಪಾತಿ, ಇಬ್ಬರಿಗೆ ಸಮಾನ, ಕೃಷ್ಣ ಮಾತ್ರ ಪಾಂಡವರ ಪಕ್ಷ, ದುರ್ಯೋಧನಿಗೆ ಪಕ್ಷವಲ್ಲವೇ ಅಲ್ಲ, ನೇರಾಗೆ ಹೇಳಿಬಿಟ್ಟ ನಾನು ಪಾಂಡವರ ಪಕ್ಷ. ಅರ್ಜುನನಿಗೆ ಶತ್ರುಗಳು, ನನಗೆ ಶತ್ರುಗಳು, ಅರ್ಜುನನ ಮಿತ್ರರಾದರೆ ನನ್ನ ಮಿತ್ರ ಅಷ್ಟೇ, ಏನು ಮಾಡ್ತೀವಿ ಮಾಡ್ಕೊ ಎಂದು ಕೃಷ್ಣ ನೇರಾಗೆ ಹೇಳಿಬಿಟ್ಟು. ಮತ್ತೆ ಇವರು ಹೇಳ್ತಾರೆ ಅರ್ಜುನ ಶ್ರೀಕೃಷ್ಣ ಎಲ್ಲರಿಗೂ ಸಮಾನ, ಹೌದು ಪರಮಾತ್ಮ ಎಲ್ಲರಿಗೂ ಸಮಾನ, ಅವರ ಸಮಾನತ ಬೇರೆ ತರಹ, ಅವರು ನ್ಯಾಯದಿಂದ ಸಮಾನ, ಈ ಮೇಲೆ ಮೇಲೆ ಸಮಾನ ಅಲ್ಲ. ಈಗ ಈ ಭೀಷ್ಮನ ಸಮಾನತ ವ್ಯತ್ಯಾಸ ಗೊತ್ತಾಯ್ತಾ, ಭೀಷ್ಮನ ಸಮಾನತ ಬೇರೆ, ಗಾಂಧೀಜಿ ಸಮಾನತ
ನೀವು ಹಿಂದೆ ಹಣವೆಲ್ಲ ಹೆಚ್ಚು ಖರ್ಚು ಮಾಡಿಬಿಟ್ಟರೆ ಈಗ ಹಣ ಕೊಡುವಾಗ ನೀವು ಹೆಚ್ಚು ಖರ್ಚು ಮಾಡಿದ್ದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ಇವರಿಗೆ ಇದು ಕೊಡ್ತೀವಿ ಅಂತ. ಅಯ್ಯೋ ಇದು ಅಸಮಾನ, ಎಲ್ಲರಿಗೂ ಸಮಾನ ಕೊಡಬೇಕು ಅಂತ. ನಾವು ಸಮಾನ ಕೊಡ್ತೀವಿ, ನೀವು ಮೊದಲೇ ಹೆಚ್ಚು ತೊಗೊಂಡು ಬಿಡ್ತಿ, ಇದೇನು ಅದು ಇದು ಡಬಲ್ ಆಗಿ ಅವರಿಗೆ ಹೆಚ್ಚಾಗ್ತದೆ, ಇವರಿಗೆ ಕಮ್ಮಿ ಆಗಲ್ಲವ? ಅಲ್ಲ, ಸಮಾನ ಅಂದರೆ ಹೇಗಿರಬೇಕು? ಈಗ ಭೀಷ್ಮನತ ಸಮಾನತ ಹೀಗಿರುತ್ತದೆ, ಗಾಂಧೀಜಿ ಸಮಾನತ ಅದು ದುರ್ಯೋಧನಿಗೆ ಗೊತ್ತು. ಭೀಷ್ಮ ಇಬ್ಬರಿಗೆ ಸಮಾನ, ಯಾರಿಗೆ ಪಕ್ಷಪಾತಿ ಅಲ್ಲ. ದ್ರೋಣಾಚಾರ್ಯ ತನ್ನ ಮಗ ಎಲ್ಲಿರುತ್ತಾನೋ ಆ ಸೈಡೇ ಇರುತ್ತಾನೆ. ಈಗ ವಿದುರ ಒಬ್ಬನೇ, ಅವನು ಕೆಲಸಗಾರ, ನಮ್ಮ ಸಂಬಳ ತಗೊಂಡು ಬದುಕುವವನು. ಹೇಳ್ತಾನೆ ಅವರು ಪಾಂಡವ ಪಕ್ಷಪಾತಿ ಎಂದು, ಎಲ್ಲರಿಗೂ ಗೊತ್ತು ಮೊದಲಿನಿಂದ ಪಾಂಡವ ಪಕ್ಷಪಾತೆ. ಇಲ್ಲಿ ಪಾಂಡವರು ಧರ್ಮದಿಂದ ಇರುವುದರಿಂದ ಪಾಂಡವರಿಗೆ ಹೇಳ್ತಾ ಇದ್ದಾನೆ ಹೊರತು, ಅವರು ಧರ್ಮ ಮಾಡಲಿ ಅಧರ್ಮ ಮಾಡಲಿ ಪಾಂಡವರ ಪಕ್ಷಪಾತಿ ಎಂದು. ಆ ತರಹ ಪಕ್ಷಪಾತಿ ಅಲ್ಲ ವಿದುರ. ನೋಡಿ, ತಪ್ಪು ಯಾರು ಮಾಡಿದರೂ ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಸಿ, ಪಾಂಡವರು ತಪ್ಪು ಮಾಡಲಿಲ್ಲ, ವಿದುರ ದುರ್ಯೋಧನ ತಪ್ಪು ಮಾಡಿದ. ಆವಾಗ ನಿರ್ಣಯ ಮಾಡುವಾಗ ಇವರದ್ದು ತಪ್ಪು ಇವರದ್ದು ಸರಿ ಎಂದು ಹೇಳಿಬಿಟ್ರೆ, ಓ ನೀವು ಪಾಂಡವರ ಪಕ್ಷಪಾತಿ, ಎಂದಿಗೂ ಪಾಂಡವರೇ ಕರೆಕ್ಟು, ಪಾಂಡವರೇ ಕರೆಕ್ಟು ಹೇಳ್ತೀನಿ. ಅವರು ಕರೆಕ್ಟ್ ಇದ್ದರೂ ಅದರಿಂದ ಹೇಳಿದ್ದೇವೆ, ಏನಿದೆ? ಏನಪ್ಪ, ಅವರು ತಪ್ಪು ಮಾಡಲಿಲ್ಲ, ಧರ್ಮವನ್ನು ಆಚರಿಸಿದ್ದಾರೆ, ಅವ ಅಪಮಾನ ಮಾಡಿದ್ದರೂ ಸಹಿಸಿಕೊಂಡರು, ಕಷ್ಟ ಕೊಟ್ಟರೂ ಸಹಿಸಿಕೊಂಡರು, ಅದರಿಂದ ಅವರ ಪಕ್ಷ ಇದ್ದೇವೆ. ಏಕೆ ಅಂದರೆ ಧರ್ಮಸಮ್ಮತವಾಗಿ ಅವರಿಗೆ ಪಟ್ಟಾಭಿಷೇಕ ಆಗಬೇಕು, ಧರ್ಮರಾಜನಿಗೆ ರಾಜ್ಯ ಬರಬೇಕು. ಏಕೆಂದರೆ ಪಾಂಡು ರಾಜನಾಗಿದ್ದ, ಇವನಿಗೆ ಬರಬೇಕು, ಅದರಿಂದ ಹೇಳಿದ್ದೇವೆ. ಅಲ್ಲ, ನೀವು ಪಾಂಡವರ ಪಕ್ಷಪಾತಿ ಅಂದರೆ ಪಾಂಡವರ ಪಕ್ಷಪಾತಿ ಆಗಬಾರದು ಅಂದರೆ ಭೀಷ್ಮನ ಹಾಗೆ ಯಾರೇ ಆಗಬಹುದು, ದುರ್ಯೋಧನ ಆಗಬಹುದು, ಆಗಬಹುದು, ಯಾರಾಗಿದ್ದರೂ ನಮಗೇನು ಸಮಾನತ, ಹೀಗೆ ಹೇಳಬೇಕಾ? ಆವಾಗಿದ್ದರೆ ನೀವು ನಿಷ್ಪಕ್ಷಪಾತಿ, ಇಬ್ಬರಿಗೆ ಸಮಾನ ಎಂದು. ಇಬ್ಬರಿಗೆ ಸಮಾನ ಅಂದರೆ ನಿಮ್ಮ ಸಮಾನತೆಯಿಂದ ದುರ್ಯೋಧನಕ್ಕೆ ಮಾಡಿಬಿಡ್ತೀವಿ. ನೀವು ಸಮಾನ ಅಲ್ವೇ? ಹಾಂ, ಸಮಾನ ಇರು ಇಬ್ಬರಿಗೆ. ನೀವು ಇನ್ನೊಬ್ಬರಿಂದ ಸಮಾನ ಹೇಳಿಸಿ, ಭೀಷ್ಮರಿಂದ ಸಮಾನ ಹೇಳಿಸಿ, ನೀವು ಮಾತ್ರ ದುರ್ಯೋಧನ ಪಕ್ಷಪಾತನೇ ಮಾಡ್ಕೊಳ್ತಾನೆ. ದುರ್ಯೋಧನ ತನ್ನ ಲಾಭ ಪಟ್ಕೊಳ್ತಾನೆ, ಭೀಷ್ಮನಿಗೆ ಮಾತ್ರ ಸಮಾನವಾಗಿ ಆಯಿತು. ನೀವಿಬ್ಬರು ಸಮಾನ ಅಂದರೆ ಎಲ್ಲಿ ಇಬ್ಬರಿಗೆ ಆಶೀರ್ವಾದ ಮಾಡು, ಇಬ್ಬರಿಗೆ ಕೊಡು, ಆಯಿತು ಇಬ್ಬರಿಗೆ ಅಂದರೆ ಅದು ನಾನೇ ಹೆಚ್ಚು ತೊಗೊಂಡು ಬಿಡ್ತೀನಿ. ಇನ್ನು ನೋಡಿ, ದುರ್ಯೋಧನ ಸಮಾನತೆ ಏನು ಅಂದರೆ ನನಗೆ ಹೆಚ್ಚು ಬರಲಿ, ಅದೇ ಸಮಾನತೆ. ವಿದುರ ಒಪ್ಪಲ್ಲ, ಇವನು ಹೇಳ್ತಾನೆ ವಿದುರ ಪಾಂಡವರ ಪಕ್ಷಪಾತಿ. ಪಾಂಡವರ ಪಕ್ಷಪಾತಿ ಎಲ್ಲ ಧರ್ಮ ಪಕ್ಷಪಾತಿ, ಪಾಂಡವರು ಧರ್ಮ ಮಾಡುವುದರಿಂದ ಧರ್ಮ ಪಕ್ಷಪಾತಿ ಆಯಿತು. ನೋಡಿ ಅವರು ಹೇಗೆ ಮಾತಾಡ್ತಾನೆ, ಪಾಂಡವರು ಅನ್ಯಾಯ ಮಾಡಲಿಲ್ಲ, ಧರ್ಮಕ್ಕೆ ಅನುಗುಣ. ಸಪೋಸಿಂಗ್ ಪಾಂಡುರಾಜನಿಂದ ಇವರಿಗೆ ರಾಜ್ಯ ಬರಬೇಕು, ರಾಜ್ಯಾಧಿಕಾರ, ಪಾಂಡುರಾಜನಿಂದ ಧರ್ಮರಾಜನಿಗೆ ಬರುವ ಧರ್ಮ ಇಲ್ಲ, ಬರುವ ಕಾನೂನಿಲ್ಲ, ಧರ್ಮರಾಜ ಒಪ್ಕೊಳ್ತಾನೆ. ಕಾನೂನಿಗೆ ಅನುಗುಣವಾಗಿ ನನಗೆ ಪಟ್ಟಾಭಿಷೇಕ, ನನಗೆ ರಾಜ್ಯಾಧಿಕಾರವಿಲ್ಲ ಅಂದರೆ ಒಪ್ಕೊಳ್ತಾನೆ, ಸಹಿಸ್ಕೊಳ್ತಾನೆ. ನಾನು ಸುಮ್ಮನೆ ತಮ್ಮನಾಗಿರ್ತೀನಿ ಎಂದು ಹೇಳ್ತಾನೆ, ಸಾಮಾನ್ಯ ಪೌರನಾಗಿ ನಾನು ಇರ್ತೀನಿ. ಕಾನೂನು ಇಲ್ಲದಿದ್ದರೆ, ಧರ್ಮಶಾಸ್ತ್ರ ಹೇಳದಿದ್ದರೆ, ಬಟ್ ಧರ್ಮಶಾಸ್ತ್ರ ಹೇಳಿದೆ ಅದರಿಂದ ಕೊಡಬೇಕಷ್ಟೇ ಹೇಳಿದ್ದರು. ಅವರು ಅಯ್ಯೋ ಧರ್ಮರಾಜ ಪಕ್ಷಪಾತಿ, ವಿದುರನು ಪಕ್ಷಪಾತಿ, ಏನಪ್ಪ ಧರ್ಮ ಹೇಳುವುದು ಪಕ್ಷಪಾತವೇ? ಒಬ್ಬನು ಕಳ್ಳತನ ಮಾಡಿದ, ಅವನು ಅರೆಸ್ಟ್ ಮಾಡ್ತೀವಿ, ಓ ಪಕ್ಷಪಾತ, ಅವ್ರನ್ನು ಬಿಡಿಸ್ತೀನಿ, ಇವರನ್ನು ಬಿಡಿಸ್ತೀನಿ, ಇಬ್ಬರನ್ನು ಬಿಟ್ಟರು, ಹಾಂ ಇದು ಸಮಾನತೆ. ಏನಪ್ಪ ಕಳ್ಳನು ಒಳ್ಳೆಯವನು ಇಬ್ಬರನ್ನು ಬಿಟ್ಟುಬಿಟ್ರೆ ಸಮಾನತನ? ಇದು ಈ ಸಮಾನತೆ ದುರ್ಯೋಧನ ವಾಂಡ್ಸ್. ದುರ್ಯೋಧನ ಕೇಳಿಕೊಳ್ಳುವುದು ಈ ತರಹ ಸಮಾನತೆ. ಈ ಸಮಾನತೆ ಅಲ್ಲ ಗಾಂಧೀಜಿ ಸಮಾನತೆ ಆಗುತ್ತದೆ. ಈ ಸಮಾನತೆದಿಂದ ಏನು ಅರ್ಥವಿಲ್ಲ, ಗೊತ್ತಾಗ್ತಾ ಇದೆ ವ್ಯತ್ಯಾಸ? ಇದು ಸಮಾನತೆ ಅಲ್ಲ, ಸಮಾನತೆ ಹೆಸರಿನಲ್ಲಿ ಮೋಸ. ಈಗ ಅದೇ ಇಲ್ಲಿ ಆಗುತ್ತಿದ್ದು. ಆದ್ದರಿಂದ ಭೀಷ್ಮ ಏಕೆ ಕೋಪ ಮಾಡಿಕೊಳ್ತಾನೆ, ಅಥವಾ ತಾನು ಕೋಪ ಮಾಡುವುದು, ಅಥವಾ ಮತ್ತೆ ತನ್ನ ವಂಶದ, ಏಕೆಂದರೆ ಯಾವ ವಂಶಕ್ಕೆ ಸೇರಿದವನೋ ತಾನು ಅದೇ ವಂಶಕ್ಕೆ ಸೇರಿದವನಲ್ಲವೇ. ನಾನು ಶಂತನು ಏನದು ವಿಚಿತ್ರ ವೀರ್ಯ, ತನ್ನ ತಮ್ಮಳ ಮೊಮ್ಮಕ್ಕಳೇ, ಅವರಿಗೆ ದುರ್ಯೋಧನ ಮೇಲೆ ವಿಶೇಷವಾಗಿ ಬೇರೆ, ಅದಕ್ಕೋಸ್ಕರನೇ ಅವರು ಕರ್ಣನನ್ನು ಪಟ್ಟಾಭಿಷೇಕ ಮಾಡಿದಾಗ ಏನು ಹೇಳಲಿಲ್ಲ. ಭೀಮನಿಗೆ ವಿಷ ಕೊಟ್ಟಿದಾಗ ಬದುಕಿ ಬಂದನಲ್ಲ ಆಯಿತು ಎಂದು ಹೇಳಿದ, ಬದುಕಿದ್ದಾನೆ ಆಯಿತು ಅಷ್ಟೇ ಹೊರತು ಏನು ಹೇಳಲಿಲ್ಲ. ಅವನು ಏನು ಹೇಳಲಿಲ್ಲ, ಗೊತ್ತು ಅವನಿಗೆ ಕರ್ಣನು ಯಾರು, ಹೊರಗಿನವರು, ಆ ದುಷ್ಟ ಅವನನ್ನು ಇಲ್ಲೇಕೆ ತಂದ ಏನು ಗೊತ್ತು. ಮತ್ತು ಎಷ್ಟೋ ಮೀಟಿಂಗ್ಗಳಲ್ಲಿ ಕರ್ಣ ತಪ್ಪು ಹೇಳ್ತಾ ಇದ್ದಾನೆ, ಕರ್ಣ ಕೆಟ್ಟವನು ಎಂದು ಮೀಟಿಂಗ್ಗಳಲ್ಲಿ ಬೈಯುತ್ತಾನೆ. ಮತ್ತೆ ಮರಿ ಕರ್ಣನೇ ಇಲ್ಲಿ ಇಡುವುದಕ್ಕೆ ತೆಗೆದು ಬಿಡು ಎಂದು ಹೇಳಲ್ಲ. ಏಕೆ ಅಂದರೆ ಬೈಯುತ್ತಾನೆ, ಹಾಂ ಇರಲಿ, ಸಹಿಸ್ಕೊಳ್ತಾನೆ, ಬೈಯುತ್ತಾನೆ, ಆಯಿತು ನಮ್ಮವರೇ, ಓ ದುರ್ಯೋಧನಿಗೆ ಸ್ನೇಹಿತನಲ್ಲವೇ, ಹಾಂ ಇರಲಿ ಅಂದರೆ. ಏಕೆ ನಮ್ಮ ಮಕ್ಕಳ ಸ್ನೇಹಿತರು ಇರಲಿ, ತಪ್ಪು ಮಾಡಿದಾಗ ಬೈಯುತ್ತಾನೆ,
ಮರಿ ಇದು ಒಂದು ಸಲ ಅಲ್ಲ, ಮತ್ತೆ ಮಾಡ್ತಾನೆ ಗೊತ್ತು, ಈಗ ಮಾಡಿದ್ದಾನಲ್ಲ, ಈಗ ಬೈತೇವೆ, ಇನ್ನೊಂದು ಸಲ ಮಾಡಬೇಡ ಎಂದು ಹೇಳಿಬಿಡ್ತಾನೆ. ಮತ್ತೆ ನಾಳೆ ಅದೇ ಮಾಡ್ತಾನೆ, ಮತ್ತೆ ಕರೆದು ಮತ್ತೆ ಬೈಯುತ್ತಾನೆ, ಮತ್ತೆ ಬಿಡುತ್ತಾನೆ, ಮತ್ತೆ ನಾಳೆ ಅದೇ ಮಾಡ್ತಾನೆ. ಏಕೆ ಅಂದರೆ ನಮಗಿಬ್ಬರು ಸಮಾನ. ಚೆನ್ನಾಗಿದೆ, ಇಬ್ಬರು ಸಮಾನ ಅಂದರೆ ಈಗ ಇದು ಭೀಷ್ಮನ ಸಮಾನತೆ. ಭೀಷ್ಮನ ತಪ್ಪು ಎಲ್ಲಿದೆ? ಸಜ್ಜನರು ದುರ್ಜನರನ್ನು ಸಮಾನವಾಗಿ ನೋಡುವುದರಲ್ಲಿ ಭೀಷ್ಮನ ತಪ್ಪಿದೆ. ಅವರು ದ್ರೌಪದಿ ವಸ್ತ್ರಾಪಹರಣದಲ್ಲಿ ಸ್ಪಷ್ಟವಾಗಿ ಹೇಳಲಿಲ್ಲ ದುರ್ಯೋಧನನ ತಪ್ಪು ಎಂದು. ಧರ್ಮರಾಜರು ಒಪ್ಪಿಕೊಂಡರು, ಅದರಿಂದ ನಾನೇನು ಹೇಳ್ತೀನಿ ಅಂದರೆ ಅನ್ಯಾಯವಾಗಿದ್ದು ಧರ್ಮರಾಜದ ಅನ್ಯಾಯ ಅಂತ ತಿಳ್ಕೊಳ್ತಾ ಇಲ್ಲ. ಮಿಕ್ಕ ಜನರು ಎಲ್ಲರೂ ಯಾರೂ ಹೇಳ್ತಾ ಇಲ್ಲವಲ್ಲ, ನಾನೊಬ್ಬನೇ ಹೇಳುವುದೇಕೆ? ದ್ರೋಣಾಚಾರ್ಯರು ಎಲ್ಲರೂ ತಪ್ಪು ಎಂದು ಹೇಳ್ತಾ ಇಲ್ಲ, ಧರ್ಮರಾಜ ತಪ್ಪು ಎಂದು ಹೇಳ್ತಾ ಇಲ್ಲ. ಅಂದರೆ ಧರ್ಮರಾಜ ಒಪ್ಪಿಕೊಂಡರು ಇದು ಕರೆಕ್ಟೇ, ಧರ್ಮವೇ ಎಂದು. ದ್ರೌಪದಿಯನ್ನು ಸೋತು ಹೋಗುವುದು ತಪ್ಪೇ ಎಂದು ತಪ್ಪಲ್ಲ, ಯಾಕಂದರೆ ತಾನೇ ಇಟ್ಟನಲ್ಲ ಜೂಜಿನಲ್ಲಿ. ಅದರಿಂದ ಧರ್ಮರಾಜೇ ಒಪ್ಕೊಳ್ತಾ ಇದ್ದಾನೆ. ಈಗ ನಾನು ಯಾರು ಹೇಳುವುದಕ್ಕೆ, ಹೇಳೋಕ್ಕಾಗಲ್ಲ ಅಲ್ಲವೇ. ಪಾಂಡವರು ಎಲ್ಲಿದ್ದಾರೆ? ವಿರಾಟ ಸಮಯದಲ್ಲಿ, ಅಜ್ಞಾತವಾಸದಲ್ಲಿ. ಅಜ್ಞಾತವಾಸದಲ್ಲಿ ಎಲ್ಲಿದ್ದಾರೆ? ಅವರನ್ನು ಹುಡುಕಿ ಅವರನ್ನು ಕಂಡುಹಿಡಿದು ಬಿಟ್ಟರೆ ಆ 13ನೇ ವರ್ಷ, ಒಂದು ವರ್ಷ ಇರಬೇಕೇ ಅಜ್ಞಾತವಾಸ. ಆ ಒಂದು ವರ್ಷ ಅಜ್ಞಾತವಾಸ ಮುಗಿಯುವ ಆ ಟೈಮ್ಗಿಂತ ಮುಂಚೆ, ಮುಗಿಯುವ ಕಾಲ, ಮುಗಿಯುವ ಅವಧಿ ಹೇಳ್ತಾರ, ಮುಗಿಯುವ ಅವಧಿಗೆ ಒಳಗೇ ತಿಳ್ಕೊಂಡು ಬಿಟ್ಟರೆ, ಒಳಗೇ ಅಜ್ಞಾತವಾಸದಲ್ಲಿ ತಿಳ್ಕೊಂಡು ಬಿಟ್ಟರೆ ಮತ್ತೆ 12 ವರ್ಷ, ಮತ್ತೆ ಇನ್ನೊಂದು 13, ಮತ್ತೆ ಹೋಗಬೇಕಾಗ್ತದೆ. ಮತ್ತೆ 12 ವರ್ಷ ಅಂದರೆ ಬದುಕುತ್ತಾರೋ ಅಲ್ಲವೋ, ಯಾರು ಬದುಕುತ್ತಾರೋ ಗೊತ್ತಿಲ್ಲ ಅಲ್ಲವೇ. ಅದು ಅಂದರೆ ಈಗ ಪರ್ಮನೆಂಟ್ ಅಂದ ಅರ್ಥ. ಈಗ ಹೋದರೆ ಕಾಡುಕೆ ಹೋಗೋದು, ಈಗ ದುರ್ಯೋಧನೇ ರಾಜ ಪರ್ಮನೆಂಟ್, ಅದು ಅವನಿಗೆ ಬೇಕು. ಅದರಿಂದ ಏನು ಮಾಡಬೇಕು, ಏನು ಮಾಡಬೇಕು ಅಂದರೆ ಎಲ್ಲರನ್ನು ಕೇಳ್ತಾ ಇದ್ದಾರೆ ಪಂಡಿತರು, ಬ್ರಾಹ್ಮಣರು, ಜ್ಯೋತಿಷ್ಯ ನೋಡಿ ಎಲ್ಲಿರಬಹುದು, ಎಲ್ಲಿರಬಹುದು ಎಂದು. ಎಲ್ಲ ದೇಶಗಳೆಲ್ಲ ಗೂಢಚಾರಿಗಳನ್ನು ಕಳಿಸಿದ್ದಾರೆ, ಎಲ್ಲ ದೇಶಗಳು, ಗ್ರಾಮಗಳು ಎಲ್ಲ ತಿರುಗಿ ಬಂದರು, ಎಲ್ಲಿ ಗೊತ್ತಾಗಲಿಲ್ಲ. ತುಂಬ ತಿರುಗಿದ್ದಾರೆ, ಎಲ್ಲ ತಿರುಗಿ ಗೊತ್ತಾಗಲಿಲ್ಲ. ಒಂದು ವರ್ಷದಿಂದ 12 ವರ್ಷ ಮುಗಿಯಿತು ಅಂದರೆ ಸಾಕು, ತಕ್ಷಣವೇ ಅರ್ಜೆಂಟ್ಲಿ ಅವರನ್ನು ಈಗ ಕಳಿಸಿಬಿಟ್ಟ ಹುಡುಕುವುದಕ್ಕೆ. ತುಂಬ 1 ವರ್ಷ ತಿರುಗಿದ್ದಾರೆ ಇಡೀ ಭಾರತ ದೇಶ. ಗೊತ್ತಾಗದೇ ಇರುವಾಗ ಭೀಷ್ಮನನ್ನು ಕೇಳಿದ್ದಾರೆ. ಭೀಷ್ಮ ನನಗಿಬ್ಬರೂ ಸಮಾನ ಅಲ್ಲವೇ, ದುರ್ಯೋಧನನಿಗೆ ಧರ್ಮರಾಜ ಇದ್ದರೆ ಪರಿಸ್ಥಿತಿ ಹೇಗಿರುತ್ತದೆ ಅಂದರೆ ಹೇಳ್ತಾನೆ, ಧರ್ಮರಾಜನು ಧರ್ಮಸ್ವರೂಪ, ಅದರಿಂದ ಅವರು ಎಲ್ಲಿರುತ್ತಾನೋ ಪರಿಸ್ಥಿತಿ ಹೀಗೆ ಇರುತ್ತದೆ, ರಾಜ್ಯ ಹೀಗೆ ಇರುತ್ತದೆ, ಮಳೆ ಆಗುತ್ತದೆ. ಇಲ್ಲಿ ಈಗ ಹೊಳೆನರಸೀಪುರದಲ್ಲಿ ಈ ಕಾಲದ ಈ ವರ್ಷ ಮಳೆ ಇರಲಿ ಹಾಗೆ ಇರಲ್ಲ ಎಂದು, ಬರಗಾಲ ಆಗಲ್ಲ, ಮಳೆ ಇರುತ್ತದೆ, ಸಂಪದ ಚೆನ್ನಾಗಿರುತ್ತದೆ, ಧರ್ಮಾಚರಣೆ ಇರುತ್ತದೆ, ಜನರು ಸುಖವಾಗಿರುತ್ತಾರೆ, ಏಕೆಂದರೆ ಅವರು ಧರ್ಮದೇವತ. ಅಂಥ ಜಾಗದಲ್ಲಿ ಎಲ್ಲ ಸಜ್ಜನರಿರುತ್ತಾರೆ, ಎಲ್ಲದಾಗ್ತಾರೆ. ಅಂಥದ್ದು ಎಲ್ಲಿದ್ದರೆ ಅದೇ ಧರ್ಮರಾಜರದು ಎಂದು ಎಲ್ಲ ಹೇಳ್ತಾರೆ. ಇದೆಲ್ಲ ನೋಡಿಕೊಂಡ್ರೆ ವಿರಾಟನ ಜನ ಚೆನ್ನಾಗಿದೆ ಅಂತ ಅಲ್ಲಿ ಹೋದರು. ಈ ಭೀಷ್ಮನ ಸಲಹಾದಿಂದಲೇ ಅವರಿಗೆ ವಿರಾಟನ ಮೇಲೆ ಸಂದೇಹ ಬಂತು, ಅಲ್ಲಿಗೆ ಹೋದರು. ಈಗ ಹೇಳಿ, ಭೀಷ್ಮನನ್ನು ಪಕ್ಷಪಾತ ನಿಷ್ಪಕ್ಷಪಾತ, ಯಾವ ಟೈಪ್ ಆಫ್ ನಿಷ್ಪಕ್ಷಪಾತಿ? ಗಾಂಧೀಜಿ ಟೈಪ್ ಆಫ್ ನಿಷ್ಪಕ್ಷಪಾತಿ ಅಲ್ಲವೇ, ಗಾಂಧೀಜಿ ಸಮಾನತೆ. ಕೃಷ್ಣ ಮಾತ್ರ ಹಾಗಲ್ಲ, ನೇರಾಗಿ ನಾನು ಪಾಂಡವರ ಪಕ್ಷಪಾತಿ ಹೇಳಬಿಟ್ಟ. ಜನರು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಆಗುವುದರಿಂದ ಎಲ್ಲ ಜೀವರನ್ನು ಸಮಾನವಾಗಿ ನೋಡಿದ್ದಾನೆ. ಶ್ರೀಕೃಷ್ಣನ ಸಮಾನತೆ ಧರ್ಮವನ್ನು ರಕ್ಷಿಸುವುದು, ಅಧರ್ಮವನ್ನು ಶಿಕ್ಷಿಸುವುದು, ಇದೇ ಸಮಾನತೆ. ಸಮಾನತೆ ಅಂದರೆ ಇದೇ, ಕಳ್ಳರನ್ನು ಹಿಡಿಯುವುದು, ಸಜ್ಜನರನ್ನು ರಕ್ಷಿಸುವುದು. ಅಯ್ಯೋ ಇದು ಅಸಮಾನತೆ, ಇದೇ ಸಮಾನತೆ. ಕೃಷ್ಣನ ಸಮಾನತೆ ಇದೆ, ಜನರಿಗೆ ಅರ್ಥವಾಗಲ್ಲ. ನಾನು ಎಷ್ಟೋ ಬೈತೀನಿ ನೋಡಿಕೊಂಡು, ಅಯ್ಯೋ ಹೀಗೆ ಹೇಳ್ತಾರೆ, ಜನರಿಗೆ ಅರ್ಥವಾಗಲ್ಲ, ನನಗೆ ಗೊತ್ತು, ಅವ್ರು ತಪ್ಪೇ ತಿಳ್ಕೊಳ್ತಾರೆ, ನಾನು ಬೈಯುತ್ತೇನೆ ಎಂದು ತಪ್ಪು ತಿಳ್ಕೊಳ್ತಾರೆ, ತಿಳ್ಕೊಳ್ಳಲಿ. ಇವರಿಗೆಲ್ಲರಿಗೂ ಭೀಷ್ಮನ ಹಾಗೆ, ಗಾಂಧೀಜಿ ಹಾಗಿದ್ದರೆ ಅಯ್ಯೋ ಮಹಾತ್ಮರು, ಅಯ್ಯೋ ಎಲ್ಲರ ಮೇಲೆ ಸಮಾನತೆ ನೋಡ್ತಾರೆ. ಅಂಥ ಸಮಾನತೆ ನಾನು ಮಾಡಲ್ಲ, ನೀವೇನು ಮಾಡ್ತೀವೋ ಮಾಡ್ಕೊ, ಇಷ್ಟವಿಲ್ಲದಿದ್ದರೆ ಹೋದರೆ ಹೋಗು, ಅಂಥ ಸಮಾನತೆ ನಾನು ಮಾಡಲ್ಲ. ಈ ಭೀಷ್ಮನ ಸಮಾನತೆ, ಗಾಂಧಿ ಸಮಾನತೆ ನಾನು ಒಪ್ಪಲ್ಲ. ನನಗೆ ವಿದುರಂದು ಶ್ರೀಕೃಷ್ಣಂದು, ನನಗೆ ವಿದುರ ಶ್ರೀಕೃಷ್ಣ ಇದೇ ಇಷ್ಟ ಅಲ್ಲವೇ. ಟೈಮ್ ಆಗ್ತಾ ಇದೆ, ಅದರಿಂದ
ಭೀಷ್ಮ ತಾನು ಕೋಪ ಏಕೆ ಮಾಡಿಕೊಳ್ತಾನೆ? ಏಕೆ ಇಬ್ಬರೂ ತಮ್ಮವರೇ. ಭೀಮ ಅರ್ಜುನನನ್ನು ಹೊಡೆದರೆ ಅಥವಾ ಧರ್ಮರಾಜ ಭೀಮನನ್ನು ಹೊಡೆದರೆ ಭೀಷ್ಮ ಬೇಜಾರು ಮಾಡ್ಕೊಳ್ತಾನ? ಇಬ್ಬರು ನಮ್ಮ ಮಕ್ಕಳೇ. ಭೀಮ ಅರ್ಜುನ ಇಬ್ಬರು ಜಗಳ ಮಾಡಿದ್ದರೆ ಆಯ್ತಪ್ಪ ಹಾಗೆ ಮಾಡಬೇಡ ಹೇಳ್ತೀವಿ, ಇಬ್ಬರು ನಮ್ಮವರೇ ಎಂದು ಇಟ್ಟುಬಿಡ್ತೀವಿ ಅಷ್ಟೇ ಹೊರತು ಧರ್ಮರಾಜನ ಪಕ್ಷ ತಗೊಂಡು ಭೀಮನಿಗೆ ಶಿಕ್ಷೆ ಕೊಡಬೇಕು ಹೇಳ್ತಾರ? ಹೇಳಲ್ಲವಲ್ಲ, ಇಬ್ಬರು ನಮ್ಮವರೇ. ಹಾಗೇ ದುರ್ಯೋಧನ ನಮ್ಮವನೇ, ಪಾಂಡವರು ನಮ್ಮವರೇ. ಸಾಯಿಸಿಬಿಟ್ಟರೆ ಅಯ್ಯೋ ಸಾಯಿಸಿಬಿಟ್ರ ಎಂದು ಹೇಳ್ತಾನೆ, ಅದೇನಪ್ಪ ಎಂದು ಹೇಳ್ತಾನೆ, ಆಯಿತು ಎಂದು ಸಹಿಸ್ಕೊಳ್ತಾನೆ. ಆಯಿತು, ದುರ್ಯೋಧನಿಗೆ ಪಟ್ಟಾಭಿಷೇಕ ಮಾಡಬೇಕು. ಯಾರೇ ಬೇರೆ ಯಾರು ಇಲ್ಲ. ನೇಪಾಲ್ನಲ್ಲಿ ಗೊತ್ತಾ? ನೇಪಾಲ್ನಲ್ಲಿ ಗೊತ್ತೇ ಇಲ್ಲವ ನಿಮಗೆ? ನೇಪಾಲ್ ರಾಜನ ಗತಿ ಏನಾಯಿತು? ಮಹೇಂದ್ರ ಇದ್ದರು. ನಾನು ನೇಪಾಲ್ಗೆ ಹೋದಾಗ ಮಹೇಂದ್ರ ರಾಜ ಇದ್ದ. ಮಹೇಂದ್ರ ರಾಜ, ಅವನಿಗೆ ಮಗ ಇದ್ದ. ಅವನಿಗೊಬ್ಬ ತಮ್ಮ, ಒಬ್ಬ ಮಗ. ಆರಾಯಿತು ಟೈಮ್. ಸೊ ಅವನಿಗೆ ಮಗ ಇದ್ದರೆ ಆ ಮಗನಿಗೆ ಏನೇನೋ ಗೊತ್ತಿಲ್ಲ, ಅವನು ಏನೋ ಕೆಟ್ಟ ಸಹವಾಸದಲ್ಲಿ ಹೋಗಿ ಏನೋ ಕೆಟ್ಟದ್ದು ಉದ್ಯೋಗ ಏನೋ ಆಗಿಬಿಟ್ಟಿತು. ಅವನು ಕೋಪ ಮಾಡಿಕೊಂಡು ಊಟ ಮಾಡುವಕ್ಕೆ ಕೂತಿದ್ದಾಗ ರಿವಾಲ್ವರ್ ತಗೊಂಡು ಅಮ್ಮ ಅಪ್ಪನನ್ನು ಫೈರ್ ಮಾಡಿಬಿಟ್ಟ, ಅಮ್ಮ ಅಪ್ಪನನ್ನೇ ಸಾಯಿಸ್ಬಿಟ್ಟ. ಕೆಲವರು ಹೇಳ್ತಾರೆ ಅವರೇನೋ ಕೆಟ್ಟ ಹವ್ಯಾಸ ಇತ್ತು ಕುಡಿಯುತ್ತಾ ಎಂದು. ಕೆಲವರು ಹೇಳಿದ್ದಾರೆ ಈಗ ಅವರೇನೋ ಕಮ್ಯುನಿಸ್ಟ್ಗಳು, ಅವರೆಲ್ಲ ಇವರಿಗೇನು ಮಾಡಿಬಿಟ್ಟು ಬುದ್ಧಿ ಎಲ್ಲ ಮಾಡಿಬಿಟ್ಟು ಆ ಕಮ್ಯುನಿಸ್ಟ್ ಹಿಂದೆ ಇದ್ದು ಇದೆಲ್ಲ ಮಾಡಿಸಿಬಿಟ್ಟರು. ಏಕೆಂದರೆ ಪ್ರಾಚೀನ ರಾಜರ ಕಾಲದ ರಾಜಲೇ ಪರಿಪಾಲನೆ ಮಾಡುವುದು ಅದೊಂದೇ ದೇಶ, ಮಿಕ್ಕದೆಲ್ಲ ಪ್ರಜಾತಂತ್ರದ ರಾಜ್ಯಗಳಾಗಿಬಿಟ್ಟಿವೆ. ನೇಪಾಲ್ ಒಂದೇ ರಾಜತಂತ್ರ, ಅದೊಂದೇ ಇತ್ತು. ಅದರಿಂದ ಕಮ್ಯುನಿಸ್ಟ್ಗಳು ಚೈನಾದಲ್ಲಿದ್ದಾರಲ್ಲ, ಈ ನೇಪಾಲನ್ನು ಟಿಬೆಟನ್ನು ಆಕ್ರಮಿಸಿಕೊಂಡರು. ಈ ನೇಪಾಲನ್ನು ಆಕ್ರಮಿಸಿಕೊಂಡು ಇದನ್ನು ಕಮ್ಯುನಿಸ್ಟ್ ದೇಶ ಮಾಡಿಬಿಡೋಣ, ಇಲ್ಲಿ ರಾಜರ ತಂತ್ರ ಇರಬಾರದು ಎಂದು ತನ್ನ ಬೇರೆ ಯಾರನ್ನು ಮಾಡಿದ್ದರೂ ಕಷ್ಟ, ತನ್ನ ಮಗನಿಗೆ, ಮಗ ಚಿಕ್ಕ ಯುವಕ, ಇವನಿಂದಲೇ ಮಾಡಿಸಿ ಹಾಳು ಮಾಡಿಸೋಣ, ಅವ್ರಿಗೇನೋ ಮಾಡಿಬಿಟ್ಟು ಏನೋ ಬುದ್ಧಿ ಕೆಡಿಸಿ ಈಗ ಅವರಿಂದಲೇ ಮಾಡಿಸಿದ್ದರು, ಕೆಲವರು ಏನೇ ಆಗಲಿ ಅವನು ಸಾಯಿಸಿಬಿಟ್ಟ. ತನ್ನ ಅಮ್ಮ ಅಪ್ಪನೇ ಇಲ್ಲಿ ನೋಡು. ಅಮ್ಮ ಅಪ್ಪ ಯುದ್ಧದಲ್ಲಿ ಸತ್ತು ಹೋದರೆ, ಅಪ್ಪ ಸತ್ತು ಹೋದರೆ ಮುಂದಿನ ರಾಜ ಮಗನಿಗೆ ಅಧಿಕಾರ, ಏನು ಮಾಡಬೇಕು? ಅವನಿಗೆ ಸಾಯಿಸಿದ್ದಾಗ ಅವನು ಏನೋ ಒಂದು ರಿವಾಲ್ವರ್ನಿಂದ ತನ್ನ ಮೇಲೆ ಹಾಕ್ಕೊಂಡ, ತನ್ನ ಮೇಲೂ ಮಾಡಿಕೊಂಡ. ಆದರೆ ಅವರಿಗೆ ಗಾಯವಾಯಿತು, ಸಾಯಲಿಲ್ಲ. ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಆಪರೇಷನು ಏನೇನೋ ಮಾಡಿಸಿಬಿಟ್ಟರು. ಇನ್ನು ಪೂರ್ತಿ ಸರಿಯಾಗಲಿಲ್ಲ, ಪೂರ್ತಿ ಸಾಮಾನ್ಯನಾಗಲಿಲ್ಲ. ಸ್ವಲ್ಪ ಏನೋ ಸ್ವಲ್ಪ ಏನೋ ಹೇಳಿದ್ದರೆ ಗೊತ್ತಾಗ್ತಿತ್ತು, ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದ ಅಷ್ಟಿಲ್ಲ. ಈಗ ಬೇರೆ ರಾಜ ಇಲ್ಲದೆ ಪಟ್ಟಾಭಿಷೇಕವಿಲ್ಲದೆ ರಾಜ್ಯ ಇರಬಾರದು. ಕೊನೆಗೆ ಯಾರಿಗೆ ಅಂದರೆ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಏಕೆ? ರಾಜ ಹೋದರೆ ಮಗನೇ ಇಲ್ಲಬೇಕಲ್ಲವೇ? ರಾಜ ಸತ್ತು ಹೋದರೆ ಮಗನಿಗೆ ಪಟ್ಟಾಭಿಷೇಕ, ಬೇರೆ ಕಾನೂನಿಗೆ ಅನುಗುಣವಾಗಿ ಅವನೇ ಪಟ್ಟಾಭಿಷೇಕ ಮಾಡಬೇಕು. ಅವ್ರಿಗೇನು ಮಾಡ್ತೀವಿ? ಅದರಿಂದ ಅವನಿಗೆ ಆಸ್ಪತ್ರೆಯಲ್ಲಿ ಆ ಬೆಡ್ ಮೇಲೇ ಅಲ್ಲಿಂದಲೇ ಪಟ್ಟಾಭಿಷೇಕ ಮಾಡಿಬಿಟ್ರು. ಏಕೆಂದರೆ ಧರ್ಮಶಾಸ್ತ್ರ ಹಾಗೆ ಹೇಳ್ತದೆ, ಅಪ್ಪ ಸತ್ತು ಹೋದರೆ ಇವನಿಗೆ ಆಗಬೇಕು. ಹಾಗೆ ಪಾಂಡವರನ್ನು ಸಾಯಿಸಿದ್ದರೆ ಮರಿ ಮುಂದಿನ ಅವರ ಪಟ್ಟಾಭಿಷೇಕ ಆಗಬೇಕು. ಮುಂದಿನ ಅಧಿಕಾರ ಯಾರಿಗೆ? ದುರ್ಯೋಧನಿಗೆ. ಆ ದುರ್ಯೋಧನಿಗೆ ಪಟ್ಟಾಭಿಷೇಕ ಮಾಡಿಬಿಡು. ಭೀಷ್ಮ ಹೇಳ್ತಾನೆ ಪಟ್ಟಾಭಿಷೇಕ ನಡೆಯುತ್ತದೆ. ಏಕೆ ಜಗಳ ಮಾಡುವುದೇಕೆ? ಏಕೆಂದ್ರೆ ಇವನೇ ರಾಜ, ಪಾಂಡವರು ಹೋಗಿಬಿಟ್ಟರು, ಈಗ ನೆಕ್ಸ್ಟ್ ರಾಜ ದುರ್ಯೋಧನನೇ ಉತ್ತರಾಧಿಕಾರಿ. ಬರಿ ಈ ಉತ್ತರಾಧಿಕಾರಿ ರಾಜನ ಜೊತೆಗೆ ಏಕೆ ಜಗಳ ಮಾಡ್ತಾನೆ? ಭೀಷ್ಮ ಜಗಳ ಮಾಡ್ತಾನೆ ಏಕೆ? ರಾಜ ಜನರು ಸತ್ತು ಹೋಗುವುದು ಧರ್ಮವೋ ಅಧರ್ಮವೋ ಹೋಗ್ತಾರೆ. ಅಧರ್ಮದಿಂದಲೇ ಸಾಯಿಸಿದ ಅಂದ್ಕೊಳ್ಳೋಣ, ಅದರಿಂದ ಏನು ಮಾಡ್ತೀವಿ? ಕ್ಷತ್ರಿಯರು ಯುದ್ಧದಲ್ಲಿ ಸತ್ತು ಹೋಗ್ತಾರೆ. ಸತ್ತು ಹೋದರೆ ಮುಂದಿನವರು ಯಾರು ಬದುಕುತ್ತಾರೋ ಪಟ್ಟಾಭಿಷೇಕ ಆಗ್ತದೆ, ಮುಂದುವರಿಯುತ್ತಾರೆ. ಈಗ ಅದೇ ರಾಜ್ಯ, ಅವರು ಪ್ರಾಣ ಹೋಗುವುದನ್ನು ಲೆಕ್ಕ ಮಾಡಲ್ಲ. ಹೋಗ್ತಾರೆ, ಮತ್ತೆ ಒಬ್ಬರು ಬರ್ತಾರೆ, ಅವ್ರು ಹೋಗ್ತಾರೆ. ಹೋಗಿ ಪ್ರಾಣ ಹೋಗಲಿ, ಯಾರು ಬದುಕಿದ್ದಾರೋ ಪಟ್ಟಾಭಿಷೇಕ ಮಾಡು, ಮುಂದುವರಿಯು ಅಷ್ಟೇ. ಅವರು ಪ್ರಾಣಕ್ಕೇನು ಹೆದರ್ಕೊಳ್ಳಲ್ಲ. ಏ ನಮ್ಮ ಜನರು ಅಯ್ಯೋ ಅಂದರೆ ಅದು ಹಾಗೆ ಇರ್ತದೆ, ಅವ್ರಿಗೆ ಇದು ನ್ಯಾಚುರಲ್. ಏಕೆಂದರೆ ಎಷ್ಟೋ ಜನರನ್ನು ಸಾಯಿಸ್ತಾರೆ ಕ್ಷಣ ಮಾತ್ರದಲ್ಲಿ, ಮತ್ತೆ ಎಷ್ಟೋ ಜನರು ಇನ್ನೊಬ್ಬರು ಬರ್ತಾರೆ. ಯುದ್ಧದಲ್ಲಿ ಸಾಯಿಸೋದು ಎಷ್ಟೋ ನೋಡ್ತಾರೆ, ತಮ್ಮ ಎದುರಾಗೆ ನೂರಾರು ಜನರು, ಸಾವಿರಾರು ಜನರನ್ನು, ಎಷ್ಟೋ ಜನರನ್ನು ಸಾಯಿಸಿಬಿಟ್ಟರು ನೋಡ್ತಾರೆ. ಆ ಕ್ಷತ್ರಿಯರಿಗೆ ಅದು ಸಾಮಾನ್ಯ, ಯುದ್ಧದಲ್ಲಿ ಸತ್ತು ಹೋಗುವುದು. ಮಿಲ್ಟ್ರಿ ಜನರು ನೋಡಿ ಎಷ್ಟೋ ಜನರು ಹೋಗ್ತಾನೆ ಇರ್ತಾರೆ, ಅದೇನು ಲೆಕ್ಕ ಇಲ್ಲ, ಅವರು ಪ್ರಾಣ ಕೊಡ್ತಾನೆ ಇರ್ತಾರೆ. ಆದ್ದರಿಂದ ಪಾಂಡವಾದಿಗಳು ಹೋದರೆ ಅಯ್ಯಯ್ಯೋ ಹೀಗೆ ಮಾಡುತ್ತಾ ಎಂದು ಬೇಜಾರು ಮಾಡ್ಕೊಳ್ತಾನೆ. ಮತ್ತೇನು ಹೇಳ್ತಾನೆ, ಈಗ ನೆಕ್ಸ್ಟ್ ಯಾರು? ದುರ್ಯೋಧನ ಪಟ್ಟಾಭಿಷೇಕ ಮಾಡಿಬಿಡೋದು, ತಾನೇ ಬಂದು ದುರ್ಯೋಧನಕ್ಕೆ ಪಟ್ಟಾಭಿಷೇಕ ಮಾಡ್ತಾನೆ ಅಷ್ಟೇ. ಅದೇ ಇವನು ಹೇಳುತ್ತಿದ್ದು. ಆಯಿತು, ಸ್ವಲ್ಪ ಸಿಟ್ಟು ಮಾಡಿಕೊಳ್ತಾನೆ. ಮತ್ತೆ ಈಗ ಪಾಂಡವರ ಆ ಕೌರವರನ್ನು ಜಗಳ ಮಾಡುವುದೇಕೆ? ಏಕೆಂದರೆ ಅವರೇ ಉತ್ತರಾಧಿಕಾರಿಗಳು.
ಸಿ, ಪಾಂಡವರಿಲ್ಲ ಅಂದರೆ ಉತ್ತರಾಧಿಕಾರಿಗೆ ರಾಜ್ಯಾಧಿಕಾರಿ ಯಾರು? ದುರ್ಯೋಧನನ್ನು ಸಾಯಿಸಿಬಿಟ್ರೆ ಮರಿ ರಾಜ್ಯಾಭಿಷೇಕ ಯಾರಿಗೆ ಕೊಡಬೇಕು? ಮತ್ತೆ ಯಾರಿಲ್ಲವಲ್ಲ, ತಾನು ತಗೊಳ್ಳುವುದಿಲ್ಲ. ಈಗ ಪಾಂಡವರು ಹೋದರು, ಈಗ ಉಳಿದಿದ್ದವರು ಇವರೇ, ಇವನೇ ರಾಜ ಉತ್ತರಾಧಿಕಾರಿ, ಮರಿ ಇವನನ್ನೇ ಸಾಯಿಸಿಬಿಟ್ರೆ? ಇನ್ನೊಂದು, ತನ್ನ ರಾಜನನ್ನೇ ತನ್ನ ಸಾಮಾನ್ಯ ಮಂತ್ರಿ, ತನ್ನ ಕುಟುಂಬ ಜನರು ತನ್ನ ರಾಜನನ್ನೇ ಸಾಯಿಸ್ತಾನ? ಅದು ಪದ್ಧತಿ ಅಲ್ಲವಲ್ಲ. ಇನ್ನೊಂದು, ಭೀಷ್ಮ ಧರ್ಮ ಧರ್ಮ ದುರ್ಯೋಧನ ಪಾಂಡವರನ್ನು ಸಾಯಿಸಬಾರದು. ಬಟ್ ದುರ್ಯೋಧನ ಮಾಡಿದ ಕೆಟ್ಟ ಕೆಲಸ, ಬಟ್ ಭೀಷ್ಮ ಹಾಗೆ ಮಾಡಲ್ಲವಲ್ಲ. ಅದರಿಂದ ಏನು ಮಾಡ್ತಾನೆ, ತನಗೆ ಕೋಪ ಬಂದರೂ ಏಕೆ ಇವರನ್ನು ಸಾಯಿಸ್ತಾನೆ, ದುರ್ಯೋಧನನನ್ನು ಸಾಯಿಸಲ್ಲ? ಕೋಪ ಮಾಡಿಕೊಳ್ಳಬಹುದು, ಆದರೆ ಏಕೆ ಸಾಯಿಸ್ತಾನೆ? ದುರ್ಯೋಧನ ಒಬ್ಬನೇ, ಭೀಷ್ಮನೊಬ್ಬನೇ ಅಲ್ಲ, ಮಿಕ್ಕ ಕುರುವಂಶದ ಜನರು, ಮಿಕ್ಕ ಜನರು ಕೋಪ ಮಾಡಿಕೊಳ್ಳಬಹುದು. ಮಾಡಿ ಆದರೆ ಏನು ಮಾಡ್ತಾರೆ? ಉತ್ತರಾಧಿಕಾರಿ ಅವನೇ, ಅದರಿಂದ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ, ಸುಮ್ಮನೆ ಇರ್ತಾರೆ, ಅಯ್ಯೋ ಆಯಿತು ಎಂದು ಹೇಳ್ತಾರೆ, ಬಿಟ್ಟುಬಿಡ್ತಾರೆ ಅಷ್ಟೇ ಹೊರತು ಇದರಿಂದ ಏನಾಗುವುದೇನಿಲ್ಲ. ಓಕೆ, ನಾವು ಸತ್ತು ಹೋದ ನಂತರ ದುರ್ಯೋಧನನ್ನು ಏನು ಬೈದರೂ, ಏನು ಸಾಯಿಸಿದ್ದರೂ ಏನು ಪ್ರಯೋಜನ? ಓಕೆ, ದುರ್ಯೋಧನ ಸಾಯಿಸ್ತಾರೆ, ಏನು ನಮಗೇನು ಸಿಗ್ತದೆ? ನಾವು ಸತ್ತು ಹೋದ ನಂತರ ದುರ್ಯೋಧನಿಗೆ ಪಟ್ಟಾಭಿಷೇಕ ಮಾಡಲಿ, ಇನ್ನೊಬ್ಬರಿಗೆ ಮಾಡಲಿ, ಭೀಷ್ಮನಿಗೆ ಕೋಪ ಬಂದು ದುರ್ಯೋಧನನ್ನು ಸಾಯಿಸ್ತಾನೆ, ಸಾಯಿಸಿದರೆ ನಮಗೇನು ಸಿಗ್ತದೆ? ಅದೆಲ್ಲ ಏಕಪ್ಪ, ನಾವು ಸಾಯುವವರೆಗೂ ಕಾಯುವುದೇಕೆ? ನಾವು ಈಗಲೇ ಬದುಕಿದ್ದು ಇವರ ಕೈಗೆ ಸಿಕ್ಕಾಕ್ಕೊಳ್ಳದೆ ನಾವು ತಪ್ಪಿಸ್ಕೊಳ್ಳುವುದೇ ಒಳ್ಳೆಯದಲ್ಲವೇ? ಹೀಗೆ ಬದುಕಿ ಹೇಗಾದರೂ ತಪ್ಪಿಸ್ಕೊಂಡು ನಾವು ಬದುಕಬೇಕಾ, ತಪ್ಪಿಸ್ಕೊಂಡು ಬದುಕಬೇಕಾ, ಅಥವಾ ಹೀಗೆ ನಾವು ಮಾಡಲಿ, ಅವನೇನು ಮಾಡಿದ್ರೆ ಏನಾಗುತ್ತದೆ ಅಂತ ಗಾಂಧೀಜಿದು ಹೇಳೋ, ಅವ್ರ ಕೈಯಲ್ಲಿ ಸತ್ತು ಅವನು ಸತ್ತು ಹೋಗ್ತೀವಿ ಅಂದ, ತಪ್ಪು ಅವರದೇ ಅಂತ. ತಪ್ಪು ಅವರದ್ದು ಆಗಬಹುದು, ನೀವು ಸತ್ತು ಹೋದಂಥ ಅವ್ರು ಜೈಲಿಗೆ ಹೋಗ್ತಾರೆ, ನಿಮ್ಗೇನು ಸಿಗ್ತದೆ? ಆಯಿತು, ಅವ್ರು ತಪ್ಪು ಅವರದ್ದು, ಅವ್ರಿಗೆ ಜೈಲಿಗೆ ಹಾಕ್ತಾರೆ, ಆಯಿತು. ನೀವೈತೆ ಸತ್ತು ಹೋಗಿದ್ದೀಯಲ್ಲ, ನೀನು ಸತ್ತು ಹೋಗಿದ್ದೀನಿ, ನಿಮ್ಮ ಕುಟುಂಬವೆಲ್ಲ ನಾಶವಾಯಿತು. ಅವನಿಗೆ ಆವಾಗ ಜೈಲಿಗೆ ಹಾಕ್ತಾರೆ, ಹಾಕಲಿ. ಅವರಿಗೆ ಜೈಲಿಗೆ ಹಾಕಿದರೆ ನಿಮ್ಮ ಕುಟುಂಬ ನಿಮಗೆ ಚೆನ್ನಾಗಿ ಆಗ್ತದೆ? ನೀವು ಸುಮ್ಮನೆ ಸತ್ತು ಹೋಗಿದ್ದೀಯಲ್ಲ, ನೀವು ಸುಮ್ಮನೆ ಸತ್ತು ಹೋಗಿದ್ರೆ ಅವ್ರ ಕೈಯಲ್ಲಿ ಏನು ಪ್ರಯೋಜನ? ಅದು ಧರ್ಮರಾಜ ಹೇಳುವುದು. ಸುಮ್ಮನೆ ಸತ್ತು ಹೋಗಿದ್ರೆ ಓಕೆ, ಅವನಿಗೆ ದುರ್ಯೋಧನಿಗೆ ಶಿಕ್ಷೆ ಕೊಡ್ತಾರೆ, ಶಿಕ್ಷಕರು ಏಕೆ ಕೊಡುವುದು? ದುರ್ಯೋಧನ ಈಗ ಒಳ್ಳೆಯನಾಗ್ತಾನೆ, ಅವರಿಗೆ ದ್ವೇಷ ಪಾಂಡವರ ಮೇಲೆ ಹೋಯ್ತಲ್ಲ, ಈಗ ರಾಜ್ಯ ತನ್ನ ಕೈಗೆ ಬಂತು, ಸಜ್ಜನನಾಗಿರ್ತಾನೆ. ಏಕೆಂದರೆ ಈರ್ಷಾ ದ್ವೇಷಕ್ಕೆ ಅವಕಾಶವಿಲ್ಲ. ಎಲ್ಲರನ್ನು ಪ್ರೀತಿಯಾಗಿ ಭೀಷ್ಮನಿಗೆ ಹೇಳ್ತಾನೆ, ಅಯ್ಯೋ ಕ್ಷಮಾಪಣೆ ಹೇಳಿ, ತಪ್ಪಾಯಿತು ಎಂದು ಹೇಳ್ತಾನೆ. ಯಾರೋ ಏನೇನೋ ಆಯಿತು ಕಾರಣ ಹೇಳ್ತಾನೆ, ಏನೇನೋ ಸುಳ್ಳು ಹೇಳಿಬಿಡ್ತಾನೆ, ಏನೋ ಹೀಗೆ ಅಂದ್ಕೊಂಡಿದ್ದೀವಿ, ಹೀಗೆ ಅಂದ್ಕೊಂಡಿದ್ದೀವಿ, ಹೀಗಾಗಿಬಿಟ್ಟಿತು, ಏನೋ ಸುಳ್ಳು ಹೇಳ್ತಾನೆ, ಆಯ್ತು ಎಂದು ಒಪ್ಕೊಳ್ತಾನೆ. ಎಲ್ಲರಿಗೂ ನಮಸ್ಕಾರ ಮಾಡಿದರೆ, ಆಯ್ತಪ್ಪ ನಮ್ಮ ಉತ್ತರಾಧಿಕಾರಿ ಇವನೇ, ಎಲ್ಲರಿಗೂ ನಮಸ್ಕಾರ ಮಾಡಿದೆ, ಆಯ್ತಪ್ಪ ಆಶೀರ್ವಾದ ಮಾಡಿ ಪಟ್ಟಾಭಿಷೇಕ ಮಾಡ್ಕೊ ಎಂದು ಹೇಳ್ತಾರೆ, ಮುಗಿಯುತ್ತೆ. ಕೋಪ ಮಾಡಿದ್ದರೆ ಏನು ಮಾಡ್ತಾನೆ? ಏನು ಮಾಡೋಕ್ಕಾಗಲ್ಲ, ಮಾಡಿದ್ದರೂ ಪ್ರಯೋಜನವಿಲ್ಲ. ಕೋಪ ಮಾಡಿ ಅವ್ರು ಏನು ಮಾಡ್ತಾನೆ? ಅವನನ್ನೇ ಸಾಯಿಸ್ತಾನ? ಅದು ಮಾಡಲ್ಲ. ಏಕೆ? ತಾನೇ ಮೊದಲು ಹೇಳಿದ ಶಂತನೂಕೆ, ತಮ್ಮ ರಾಜ್ಯವನ್ನು ನಾನು ರಕ್ಷಣೆ ಮಾಡ್ತೀನಿ, ನಿಮ್ಮ ರಾಜ್ಯಕ್ಕೆ ವಿರೋಧವಾಗಿ ನಾನು ಯುದ್ಧ ಮಾಡಿದ್ದರೆ ಏನರ್ಥ? ನಿಮ್ಮ ರಾಜ್ಯಕ್ಕೆ ವಿರೋಧವಾಗಿ, ರಾಜರಿಗೆ, ರಾಜವಂಶಕ್ಕೆ ವಿರೋಧವಾಗಿ ಯುದ್ಧ ಮಾಡಲ್ಲ. ನಿಮ್ಮನ್ನು ರಕ್ಷಿಸುವುದಕ್ಕೆ ಇಲ್ಲಿರ್ತೀನಿ ಎಂದು ಒಪ್ಪಿಕೊಂಡೆ, ನಿಮ್ಮ ರಾಜವಂಶಕ್ಕೆ ವಿರೋಧವಾಗಿ ನಾನು ಹೇಗೆ ಯುದ್ಧ ಮಾಡ್ತೀನಿ? ಈಗ ಇದು, ಅದರಿಂದ ಭೀಷ್ಮನ ನಿಷ್ಪಕ್ಷಪಾತ, ಭೀಷ್ಮನ ಸಮಾನತೆ, ಯಾರ ಸಮಾನತೆ? ಗಾಂಧೀಜಿ ಸಮಾನತೆ. ಓಂ ಶಾಂತಿ ಶಾಂತಿ.